ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮಗೆ ಕೊಟ್ಟಿರುವಂಥ ಸಂದೇಶ, ಪರಲೋಕ ರಾಜ್ಯವು 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಭಾಗ 3. ಹೆವನ್ ಈಸ್ ಲೈಕ್ ದಟ್ ಆಫ್ 10 ವರ್ಜನ್ಸ್ ಪಾರ್ಟ್ 3 ಎಂಬುದಾಗಿ ಈ ಸಂದೇಶವನ್ನು ನಾವು ನೋಡಿಕೊಳ್ಳುವವರಾಗಿರೋಣ. ಅದಕ್ಕೆ ಆಧಾರವಾದ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಮುಂದಿನ ಬರೆದ ಸುವಾರ್ತೆ 25:1 ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರೋಣ. ಆಗ ಪರಲೋಕ ರಾಜ್ಯವು 6 ತಿಂಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿದೆ. ಆಮೇಲೆ ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುವಂತೆ ನಾವು ದೇವರ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಮ್ಮ ಸೃಷ್ಟಿ ಕರ್ತನೆ, ನಿಮಗೆ ವಂದನೆಯನ್ನು ನಾವು ಸಮರ್ಪಿಸುವವರಾಗಿದ್ದೇವೆ ಅಪ್ಪ. ಈ ವೇಳೆಯಲ್ಲಿ ದೇವರೇ, ನೀನು ನಿನ್ನ ವಾಕ್ಯದ ಮುಖಾಂತರವಾಗಿ ಅಪ್ಪ ನಮ್ಮ ಸಂಗಡ ನೀನು ಮಾತನಾಡು. ದೇವರೇ, ನಿನ್ನ ವಾಕ್ಯಗಳನ್ನು ಓದುವಂಥವನು ಧ್ಯಾನಿಸುವಂಥವನು ಧನ್ಯನು ಎಂಬುದಾಗಿ ಹೇಳಿದಕ್ಕಾಗಿ ಸೂತ್ರ. ದೇವರೇ, ನಿನ್ನ ವಾಕ್ಯಗಳನ್ನು ನಾವು ಓದುವಾಗ ಧ್ಯಾನಿಸುವಾಗ ದೇವರೇ ನಿನ್ನ ವಾಕ್ಯದ ಮುಖಾಂತರವಾಗಿ ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಯುವಂತೆ ಜೀವಿಸುವಂತೆ ನೀನೇ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡು. ದೇವರೇ, ನಮ್ಮ ಆತ್ಮಗಳು ಯಾವ ವಿಷಯದಲ್ಲಿ ನಿನ್ನ ವಾಕ್ಯದಿಂದ ಹಿಂಜರಿತಿ ಹೋಗಿದೋ ಆ ಎಲ್ಲ ವಾಕ್ಯಗಳ ಪ್ರಕಾರವಾಗಿ ನಮ್ಮ ಜೀವ್ಯರ್ಥಗಳನ್ನು ನಾವು ಕಟ್ಟಿಕೊಳ್ಳುವಂತೆ ನಿನ್ನ ವಾಕ್ಯವನ್ನು ಕಳುಹಿಸಿ ನಮ್ಮಲ್ಲಿ ನಿನ್ನ ಸೌಖ್ಯವನ್ನು ಉಂಟು ಮಾಡು, ನಡೆಸು ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ, ನೀನೇ ನಮಗೆ ನಿನ್ನ ವಾಕ್ಯದ ಮುಖಾಂತರವಾಗಿ ತಿಳಿಯಲಾರದಂಥ ಮಹತ್ತಾದ ಗುಣಾರ್ಥಗಳನ್ನು ತಿಳಿಯಪಡಿಸು. ಮಹಿಮೆ, ಘನತೆ, ಗೌರವಗಳನ್ನು ನಿನಗೆ ಸಮರ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುವಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಅಲ್ಲೆಲ್ಲಿಗ ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕಳೆದ ಅನೇಕ ವಾರಗಳಿಂದ ನಾವು 10 ಮಂದಿಯರ ಕನ್ಯೆಯರ ಕುರಿತಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡುತ್ತಲೇ ಬಂದಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮತ್ತೊಂದು ಆವೃತ್ತಿ ಮತ್ತಾಯನ ಬರೆದ ಸುವಾರ್ತೆ 25:5 ಮೊದಲನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಗ ಪರಲೋಕ ರಾಜ್ಯವು 6 ತಿಂಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ದೇವರಾತ್ಮನು ನಮ್ಮ ಸಂಗಡ ಕಳೆದ 2 ವಾರಗಳಿಂದಲೂ ಮಾತನಾಡಿರುವುದಕ್ಕಾಗಿ ನಾವು ನಿಮಗೆ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಯಾಕೆಂದರೆ ದೇವರು ಅನೇಕ ರಹಸ್ಯಗಳನ್ನು, ಅನೇಕ ವಿಷಯಗಳನ್ನು, ಅನೇಕ ಮರ್ಮಗಳನ್ನು ತನ್ನ ವಾಕ್ಯದಲ್ಲಿ ಆತನು ನಮಗೆ ದಯಪಾಲಿಸುವವನಾಗಿದ್ದಾನೆ. ನಾವು ಇಡೀ ಲೋಕದಲ್ಲಿ ಯಾವ ಪುಸ್ತಕಗಳನ್ನು ಓದಿದ್ರು 1 ಸತಿ 2 ಸತಿ 3 ಸತಿ ಓದಿ ಬೇಜಾರಾಗಿಬಿಟ್ಟು ನಾವು ಒಂದು ಸೈಡ್ ಇಟ್ಬಿಡ್ತೇವೆ. ಆದರೆ ದೇವರ ವಾಕ್ಯ ಅದಾಗಲ್ಲ. ನಮ್ಮ ಸಂಗಡ ಮಾತನಾಡುವಂಥ ವಾಕ್ಯವಾಗಿದೆ. ಲೋಕದ ಪುಸ್ತಕಗಳು ಅವ್ಯಾವು ನಮ್ಮ ಸಂಗಡ ಮಾತನಾಡುವುದಿಲ್ಲ. ಲೋಕದ ಪುಸ್ತಕಗಳು ನಮಗೆ ಲೋಕದ ಜ್ಞಾನವನ್ನು ಕೊಡುತ್ತದೆ. ದೇವರ ಪುಸ್ತಕವು ನಮಗೆ ದೈವಿಕವಾದಂಥ ಜ್ಞಾನವನ್ನು ಕೊಡುವಂಥದ್ದಾಗಿದೆ. ಆದರೆ ನಮಗೆ ದೈವಿಕ ಜ್ಞಾನವು ದೇವರ ಸತ್ಯವೇದದಿಂದ, ನಮಗೆ ಬೈಬಲ್ನಿಂದ ಮಾತ್ರವೇ ದೊರೆಯುವಂಥದ್ದಾಗಿದೆ. ಆದ್ದರಿಂದಲೇ ದೇವರು ಅನೇಕ ಸಾರಿ ನಾವು ಧ್ಯಾನಿಸುವಾಗಲೂ ದೇವರು ನಮ್ಮ ಸಂಗಡ ಆತನು ಇನ್ನೂ ಅನೇಕ ವಿಷಯಗಳನ್ನು ಆತನು ನಮಗೆ ಈ 10 ಮಂದಿ ಕನ್ಯರು ಕುರಿತಾಗಿ ಆತನು ಮಾತನಾಡುತ್ತಲೇ ಇದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈಗಾಗಲೇ ಭಾಗ 1 ಭಾಗ 2 ದೇವರಾತ್ಮನು ನಮಗೆ 10 ಮಂದಿ ಕನ್ಯರ ಕುರಿತಾಗಿ ದೇವರು ಮಾತನಾಡಿದ್ದಕ್ಕಾಗಿ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಹಾಗಾದರೆ ಈಗ ನಾವು ಭಾಗ 3 ನಾವು ಈ 10 ಮಂದಿ ಕನ್ಯೆಯರ ಕುರಿತಾಗಿ ನಾವು ಈ ದಿನ ನೋಡಿಕೊಳ್ಳುವವರಾಗಿರೋಣ ಸಂಕ್ಷಿಪ್ತವಾಗಿ. ಯಾಕೆಂದರೆ ದೇವರು ಅನೇಕ ವಿಷಯಗಳನ್ನು ಈ ಒಂದೇ ಒಂದು 10 ಮಂದಿ ಕನ್ಯೆಯರ ಕುರಿತಾಗಿ ಪರಲೋಕ ರಾಜ್ಯವನ್ನು ದೇವರು ಹೋಲಿಕೆ ಮಾಡಿ ಹೇಳಲ್ಪಟ್ಟಂತಹ ಈ ವಾಕ್ಯದಲ್ಲೇ ಅನೇಕ ವಿಧದಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಮುಖ್ಯವಾಗಿ ಸಭೆಗೆ ತಿಳಿಯಪಡಿಸುವವನು ಇಷ್ಟವುಳ್ಳವನಾಗಿದ್ದಾನೆ. ಆದ್ದರಿಂದಲೇ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳುವನು ಕೇಳಲಿ ಎಂಬುದಾಗಿ ದೇವರ ಕೊನೆಯ ಶಬ್ದಗಳು ಈ ಅಂತ್ಯಕಾಲದಲ್ಲಿ ಸಭೆಗೆ ಆತನು ಮಾತನಾಡುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯ. ಯಾಕೆಂದರೆ ನಮ್ಮ ಕರ್ತನು ಒಳ್ಳೆಯವನು,
ತನ್ನ ಸಭೆಗೆ ತನ್ನ ಒಳ್ಳೆಯತನವನ್ನು ಆತನು ಹೇಳಿಕೊಡುವವನಾಗಿದ್ದಾನೆ. ಆಗಿರುವಾಗ ಸಭೆಯಾದ ನಾವು ಆ ಒಳ್ಳೆಯ ವಿಷಯಗಳನ್ನು ಕಲಿತುಕೊಳ್ಳೋಣ, ಅದರ ಪ್ರಕಾರವಾಗಿ ನಡೆಯೋಣ, ಜೀವಿಸೋಣ, ದೇವರ ರಾಜ್ಯವನ್ನು ನಾವು ಸೇರೋಣ ಎಂಬುದಾಗಿ ದೇವರು ನಮಗೆ ಆತನು ತನ್ನ ವಾಕ್ಯದ ಮುಖಾಂತರವಾಗಿ ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾಗಿ ನಾವು ಮೊದಲನೇ ವಾಕ್ಯದಲ್ಲಿ ಓದಿಕೊಂಡಂತೆ, ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಕನ್ಯರಿಗೆ ಹೋಲಿಕೆ ಆಗಿದೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಹಾಗಾದರೆ ಮುಖ್ಯವಾಗಿ ಪರಲೋಕ ರಾಜ್ಯವು ಯಾರು ದೇವರು ಹೋಲಿಕೆ ಮಾಡುವವನಾಗಿದ್ದಾನೆ? ಲೋಕದಲ್ಲಿ ಯೇಸುವನ್ನು ಕರ್ತನೆಂಬುದಾಗಿ ಸ್ವೀಕರಿಸಿ ದೇವರ ಮಕ್ಕಳಾಗಿ ನಡೆಯುತ್ತಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ, ಪ್ರತಿಯೊಬ್ಬ ಬ್ರದರ್ಗೂ, ಸಿಸ್ಟರ್ಗಳಿಗೂ, ಪ್ರತಿಯೊಬ್ಬ ಚಿಕ್ಕವರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬೊಬ್ಬರು ದೇವರ ಮಕ್ಕಳಾಗಿರುವಂಥ ಎಲ್ಲರಿಗೂ ದೇವರು ತಿಳಿಯಪಡಿಸುವವನಾಗಿದ್ದಾನೆ. ಪರಲೋಕ ರಾಜ್ಯವು 10 ಕನ್ಯರಿಗೆ ಹೋಲಿಕೆಯಾಗಿದೆ ಎಂಬುದಾಗಿ, ಯಾಕೆಂದರೆ ನಮಗೆ ಒಬ್ಬನೇ ಮೊದಲಿಂಗನಾಗಿದ್ದಾನೆ, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ಆತನಿಗೆ ಮೊದಲಿಗಿತ್ತೆ ಒಬ್ಬಳೇ ಇದ್ದಾಳೆ, ಅದು ಆತನೇ ತನ್ನ ರಕ್ತವನ್ನು ಕೊಟ್ಟು ಸಂಪಾದಿಸನೆ ಮಾಡಿಕೊಂಡಿರುವಂಥ ಸಭೆಯಾದ ದೇವ ಜನರಾದ ನಾವೆಲ್ಲರೂ ಆತನ ಮೊದಲಗಿತ್ತೆಯವರಾಗಿದ್ದೇವೆ, ನಾವೇ ಆ ಕನ್ಯೆಯರಾಗಿದ್ದೇವೆ ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾಗಿ ಲೋಕದಲ್ಲಿ ಯೇಸುವನ್ನು ನಂಬಿದಂಥ ಎಲ್ಲರೂ ಆತನಿಗೆ ಮೊದಲಗಿತ್ತೆಯರು ಆಗಿದ್ದಾರೆ, ಅವರೆಲ್ಲರೂ ಕನ್ಯೆಯರಾಗಿದ್ದಾರೆ ಎಂಬುದಾಗಿ ದೇವರು ವಾಕ್ಯವು ನಮಗೆ ಪ್ರಬೋಧಿಸುವಂಥದ್ದಾಗಿದೆ. ಆತನೊಬ್ಬನೇ ಮೊದಲಿಂಗನಾಗಿದ್ದಾನೆ ಯೇಸುವೆ. ಹಾಗಾದರೆ ಈ 10 ಕನ್ಯೆಯರಲ್ಲಿ ನಾವು ಈಗ ಆಲೆ ನೋಡಿಕೊಂಡಿರುವಂತೆ 5 ಬುದ್ಧಿ ಇರುವಂಥರು, 5 ಜನರು ಬುದ್ಧಿ ಇಲ್ಲದ ಕನ್ಯೆಯರು ಎಂಬುದಾಗಿ ಈಗಾಗಲೇ ದೇವರು ನಮಗೆ ತಿಳಿಯಪಡಿಸಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಹಾಗಾದರೆ ಈಗ ನಾವು ಇನ್ನೊಂದು ಅಂತ ಓಕೆ ನಾವು ತಿಳ್ಕೊಳ್ಳೋ ದೇವರು ನಮಗೆ ತಿಳಿಯಪಡಿಸಿರುವಂತೆ 3 ಭಾಗವಾಗಿ ಪಾರ್ಟ್ 3 ನಾವು ಈ 10 ಕನ್ಯೆಯರ ಒಳಿಕೆಯಲ್ಲಿ ಈ ಪರಲೋಕ ರಾಜ್ಯದ ವಿಷಯವಾಗಿ ನಾವು ಮುಖ್ಯವಾಗಿ ಈ ಆ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಕನ್ಯರಿಗೆ ಒಳಿಕೆಯಾಗಿದೆ ಎಂಬ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ದೇವರ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಿಕೊಳ್ಳುವಂಥ ಈ 10 ಕನ್ಯರಿಗೆ ಏನು ಬೇಕು ಎಂಬುದಾಗಿ ನೋಡಿಕೊಳ್ಳುವುದಾದರೆ ಮುಖ್ಯವಾಗಿ ಅವರ ಕೈಯಲ್ಲಿ ಆರತಿಗಳನ್ನು ಇರಬೇಕು ಎಂಬುದಾಗಿ ದೇವರಾತ್ಮನು ಈ ದಿನ ತಿಳಿಯಪಡಿಸ್ತಿದ್ದಾನೆ. ಆರತಿಗಳು ಎಂಬುದಾಗಿ ಇರುವುದಾದರೆ ದೀಪಗಳು ನಮ್ಮಲ್ಲಿ ಇರಬೇಕು, ದೀಪಗಳನ್ನು ನಾವು ತೆಗೆದುಕೊಂಡು ಸಿದ್ಧರಾಗಿರಬೇಕು ಎಂಬುದಾಗಿ ದೇವರು ತನ್ನ ಸಭೆಗೆ ಆತನು ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾದರೆ ಈ ದೀಪಗಳು ಯಾರ ಕೈಯಲ್ಲಿರಬೇಕು? ಮುಖ್ಯವಾಗಿ 10 ಕನ್ಯರ ಕೈಯಲ್ಲಿ ಇರಬೇಕು ಎಂಬುದಾಗಿ ದೇವರು ಹೇಳಿದ್ದಾನೆ. ಆದರಂತೆ ಲೋಕದಲ್ಲಿರುವ ಎಲ್ಲ ಯೇಸುವಿನ ನಂಬಿದಂಥ ದೇವ ಜನರ ಎಲ್ಲ ವಿಶ್ವಾಸಗಳ ಕೈಯಲ್ಲೇನಿರಬೇಕು? ಆರತಿಗಳು ಇರಲೇಬೇಕು. ಆರತಿಗಳು ಇದ್ದರೆ ಮಾತ್ರ ಕನ್ಯರಾಗಿರ್ತಾರೆ. ಹಾಗಾದರೆ ಆರತಿ ಇಲ್ಲದಿದ್ದರೆ ಅವರು ದೇವರ ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾಗಿರುವ ಮೊದಲಗಿತ್ತಿಯರು ಆಗಿರಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೇವ ಸಭೆಯಾದಂಥ ನಮ್ಮ ಕೈಯಲ್ಲಿ ದೇವರ ಆರತಿಗಳು ಇರಬೇಕು. ಆರತಿಗಳನ್ನು ತೆಗೆದುಕೊಂಡಿದ್ದವರು ನೀವಾಗಿರಬೇಕು ಎಂಬುದಾಗಿ ದೇವರಾತ್ಮನು ಈ ದಿನ ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಹಾಗಾದರೆ ಈ ಆರತಿಗಳು ಎಂದರೆ ಏನು ಎಂಬುದಾಗಿ, ದೀಪಗಳು ಅಂದರೆ ಏನು ಎಂಬುದಾಗಿ ನಾವು ಈ ದಿನ ನೋಡಿಕೊಳ್ಳುವವರಾಗಿರೋಣ. ಆಮೇಲೆ ಮತ್ತೆ 25 ಅಧ್ಯಾಯ 3 ವಾಕ್ಯದಿಂದ ನಾವು ಓದಿಕೊಳ್ಳೋಣ. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ಅಥವಾ ದೀಪಗಳನ್ನು ತೆಗೆದುಕೊಂಡರು, ಆದರೆ ಎಣ್ಣೆ ತೆಗೆದುಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಹಾಗಾದರೆ ಬುದ್ಧಿವಂತರ ಕೈಯಲ್ಲೂ ಏನಿದೆ? ಆರತಿಗಳು ಅಥವಾ ದೀಪಗಳು ಇದೆ. ಬುದ್ಧಿ ಇಲ್ಲದವರ ಕೈಯಲ್ಲೂ ಕೂಡ ದೀಪಗಳು ಇದ್ದಾವೆ. ಹಾಗಾದರೆ ಇದರ ವ್ಯತ್ಯಾಸವನ್ನು ಈ ದಿನ ನಾವು ನೋಡಿಕೊಳ್ಳುವವರಾಗಿರೋಣ. ಲೋಕದಲ್ಲಿ ಕರ್ತನನ್ನು ನಂಬಿರುವಂತಹ ಎಲ್ಲ ದೇವ ಜನರ ಕೈಯಲ್ಲಿ ಏನಿದೆ? ಆರತಿಗಳು ಅಥವಾ ದೀಪಗಳು
ಇರಲೇಬೇಕು. ಯಾಕಂದರೆ ಮುಖ್ಯವಾಗಿ ದೀಪಗಳು ಇರುವಂಥವರೇ ಮುಖ್ಯವಾಗಿ ಅವರು ಕನ್ಯೆಯರಾಗಿರ್ತಾರೆ ಅಥವಾ ಮದಲಗೀತಿಯರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಅದರಂತೆ ಈ ದೀಪಗಳು ಎಂದರೆ ಏನು ಎಂಬುದಾಗಿ ನಾವು ದೇವರ ವಾಕ್ಯದ ಆಧಾರದಂತೆ ನೋಡಿಕೊಳ್ಳುವವರಾಗಿರೋಣ. ದೇವರು ಈ ದೀಪಗಳನ್ನು ಯಾವುದಕ್ಕೆ ಸೂಚನೆ ಆಗಿ ತಿಳಿಯಪಡಿಸುತ್ತಿದ್ದಾನೆ ಎಂಬುದಾಗಿ ನಾವು ಕೆಲವು ವಾಕ್ಯಗಳ ಮುಖಾಂತರವಾಗಿ ಈ ದಿನ ನೋಡಿಕೊಳ್ಳೋಣ, ತಿಳಿದುಕೊಳ್ಳೋಣ. ದೇವಜನರಾದ ನಮ್ಮ ಬಳಿಯಲ್ಲಿ ಯಾವಾಗಲೂ ದೇವರ ಜನರ ಬಳಿಯಲ್ಲಿ ದೀಪಗಳು ಇರಲೇಬೇಕು. ಆಮೇನ್, ಹಾಲೆಲೂಯ. ಅದಕ್ಕೆ ಆಧಾರವಾದಂಥ ವಾಕ್ಯಗಳನ್ನು ನಾವು ನೋಡಿಕೊಳ್ಳುವವರಾಗಿರೋಣ. ಜ್ಞಾನೋಕ್ತಿಗಳ ಪುಸ್ತಕ 6:23 ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಅಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳುವುದಾದರೆ, ಆಗ್ನೇಯ ದೀಪ ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವನದ ಮಾರ್ಗ. ಹಾಗಾದರೆ ಅಲ್ಲಿ ದೀಪವನ್ನು ದೇವರು ಯಾವುದಕ್ಕೆ ಸೂಚನೆ ಮಾಡಿ ತಿಳಿಯಪಡಿಸುತ್ತಿದ್ದಾನೆ ಎಂಬುದಾಗಿರುವುದಾದರೆ, ಆಗ್ನೇಯ ದೀಪ ಎಂಬುದಾಗಿ ಆಗ ಮೇನ್ ಅಲೆಲುಯ. ಹಾಗಾದರೆ ದೇವರ ಆಜ್ಞೆಗಳು ನಮಗೆ ಎಲ್ರಿಗೂ ಕಂಠಪಾಠ ಎಲ್ಲ ಮಾಡಿಬಿಟ್ಟಬೇಕಾದರೂ ಎಲ್ಲರಿಗೂ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು. ದೇವರ ಆಜ್ಞೆಗಳು ಎಲ್ಲ ಹಳೆ ಒಡಂಬಡಿಕೆಯಲ್ಲಾದರೆ ದಶಾಜ್ಞೆಗಳು, ಹೊಸ ಒಡಂಬಡಿಕೆಯಲ್ಲಾದರೆ ಎರಡೇ ಆಜ್ಞೆಗಳು. ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕು ಎಂಬುದಾಗಿ. ಆಮೇನ್. ಅದೇ ರೀತಿಯಾಗಿ ಎರಡನೇ ಆಜ್ಞೆ, ನಿನ್ನ ನೆರೆಹೊರೆಯವರನ್ನು ನಿನ್ನಂತೆ ಪ್ರೀತಿ ಮಾಡು ಎಂಬುದಾಗಿ ದೇವರು ನಮ್ಮ ನಿನ್ನ ನೆರೆಹೊರೆಯವರನ್ನು ನಿನ್ನಂತೆ ಪ್ರೀತಿ ಮಾಡಬೇಕು ಎಂಬುದಾಗಿ ದೇವರು ಈ ಎರಡು ಆಜ್ಞೆಗಳನ್ನು ನಮಗೆ ಹೊಸ ಒಡಂಬಡಿಕೆಯಲ್ಲಿ ನೀಡಿದವನಾಗಿದ್ದಾನೆ. ಹಾಗಾದರೆ ನಮಗೆ ದೇವರ ಆಜ್ಞೆಗಳು ಎಲ್ಲ ದೇವಜನರಿಗೂ, ಎಲ್ಲ ಕನ್ಯರಿಗೂ, ಎಲ್ಲ ಪರಲೋಕ ರಾಜ್ಯವನ್ನು ಸೇರಬೇಕೆಂಬ ಆಸೆ ಉಳ್ಳವರಿಗೆ ಎಲ್ಲರಿಗೂ ಸ್ಪಷ್ಟವಾಗಿ ಚೆನ್ನಾಗಿರುತ್ತೆ. ಆದರೆ ನಾವೆಷ್ಟು ಜನ ದೇವರ ಆಜ್ಞೆಯ ಪ್ರಕಾರವಾಗಿ ನಡೀತಾ ಇದ್ದೇವ ಅಥವಾ ನಾವು ನಡೆಯದೆ ಜೀವಿಸ್ತಿದ್ದೀವ ಎಂಬುದೇ ದೇವರ ಪ್ರಶ್ನೆಯಾಗಿದೆ. ಯಾಕೆಂದರೆ ದೇವರನ್ನು ನಾವು ಪ್ರೀತಿ ಮಾಡ್ತೀವಿ ಎಂಬುದಾಗಿ ಹೇಳಿ ನಾವು ಲೋಕದವರೊಟ್ಟಿಗೆ ನಡೆದರೆ ನಾವು ದೇವರಿಗೆ ಬದ್ಧ ವೈರಿಗಳು ಆಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀವು ಲೋಕವನ್ನಾಗಲಿ, ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿ ಮಾಡಬಾರ್ದು ಎಂಬುದಾಗಿ. ಹಾಗಾದರೆ ಲೋಕದಲ್ಲಿರುವನ್ನೆಲ್ಲರೂ ಪ್ರೀತಿ ಮಾಡದೆ ಎಲ್ಲರೂ ದ್ವೇಷ ಮಾಡಿಕೊಂಡು ಇರಬೇಕೆಂಬುದಾಗಿ ಕೂಡ ದೇವರ ವಾಕ್ಯ ಎಂದು ಹೇಳಿಲ್ಲ ನಮಗೆ. ಹಾಗಾದರೆ ಅವರಿಂದ ನಾವೆಷ್ಟು ದೂರ ಇರಬೇಕು ಅಷ್ಟು ಮಾತ್ರನೇ ಇರಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ದೇವ ಜನರ ಸಂಗಡನೇ ನಾವು ಅನ್ಯೋನ್ಯತೆಯಲ್ಲಿ ಇರುವಂಥವರಾಗಿರಬೇಕು. ಲೋಕದವರ ಸಂಗಡ ಹೆಚ್ಚಾಗಿ ಇರಲೇಬಾರ್ದು. ನಾವು ಏನಿದ್ರೂ ಕಡಿಮೆಯಾಗಿ ಮಾತ್ರನೇ ಇರಬೇಕು ಲೋಕದ ಜನರ ಸಂಗಡ. ಯಾಕೆಂದರೆ ಅವರು ಲೋಕದ ಸೈತಾನನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಿದ್ದಾರೆ. ನಾವು ಪರಲೋಕದ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿದ್ದೇವೆ. ಆದ್ದರಿಂದ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನೋಡಿದ್ರೆ, ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದಂತೆ, ನಾವು ಲೋಕದ ಆಜ್ಞೆಗಳನ್ನು ಏನಾದರೂ ಕೈಕೊಂಡು ನಡೆಯುವುದಾದರೆ ನಾವು ಸೈತಾನನ ಆಜ್ಞೆಗಳನ್ನು ಕೈಕೊಂಡು ನಡೆದಂತಾಗುತ್ತದೆ. ಆದ್ದರಿಂದ ದೇವರ ಆಜ್ಞೆ ಏನಾಗಿದೆ, ನಮಗೆ ದೀಪವಾಗಿದೆ. ದೇವರ ಆಜ್ಞೆಗಳು ನಮ್ಮನ್ನು ದೇವರ ಬಳಿಯಲ್ಲಿ ನಡೆಸುವಂಥದ್ದುಗಳಾಗಿವೆ. ದೇವರ ಆಜ್ಞೆ ನಮ್ಮನ್ನು ದೇವರ ಮುಂಭಾಗಕ್ಕೆ ಅದು ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ. ಯಾಕೆಂದರೆ ಆತನಿಗೆ ಆಜ್ಞೆ ಪ್ರಕಾರವಾಗಿ ನಡೆದರೆ ನಮಗೆ ಆತನ ಸನ್ನಿಧಿಯಾನದಲ್ಲಿ ಬಹುಮಾನ ಉಂಟು. ದೇವರ ಆಜ್ಞೆ ಪ್ರಕಾರವಾಗಿ ನಾವು ನಡೆಯದೇ ಹೋದರೆ ನಮಗೆ ಲೋಕದ ಪ್ರಕಾರ ಯಾವುದೇ ಆಶೀರ್ವಾದಗಳು ಏನೂ ಇರುವುದಿಲ್ಲ. ಪರಲೋಕದ ಆಶೀರ್ವಾದ ಅಂತೂ ಮೊದಲೇ ಇರುವುದಿಲ್ಲ. ಆದ್ದರಿಂದ ನಾವು ದೇವಜನರು ದೇವರ ಆಜ್ಞೆಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕು ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ದೇವರ ದೀಪ ನಮ್ಮ ಬಳಿಯಲ್ಲಿ ಇರಬೇಕು ಎಂಬುದಾಗಿರುವುದಾದರೆ ದೇವರ ಆಜ್ಞೆಗಳನ್ನು
ನಾವು ಸಂಪೂರ್ಣವಾಗಿ ಕೈಕೊಂಡು ನಡೆಯಬೇಕು. ನಿಮ್ಮನೆ ದೇವರೇವರನ್ನ ನಿನ್ನಂತೆ ಪ್ರೀತಿಸು ಎಂಬುದಾಗಿ ದೇವರು ಹೇಳಿರುವಾಗ ಎಷ್ಟೋ ವಿಶ್ವಾಸಿಗಳೇನು ಅಕ್ಕಪಕ್ಕದ ಮನೆಯವ್ರನ್ನೇ ಪ್ರೀತಿ ಮಾಡಲ್ಲ. ಅವ್ರ ಕಸ ಇವ್ರ ಮನೆಗೆ ಬಂದರೆ, ಇವ್ರ ಕಸ ಅವ್ರ ಮನೆಗೆ ಬಂದರೆ ಯಾಕೋ ಇಲ್ಲಿಗೆ ಹಾಕಿದೆಯಾ, ಯಾಕೆ ಮೇಡಮ್ ಇಲ್ಲಿಗೆ ಹಾಕಿದ್ರಾ, ನೀವು ಎಲ್ಲಿಂದ ಐತಿ ಐತಿ, ಇದು ನಮ್ಮ ಮನೆ, ನಮ್ಮ ಮನೆ ಕಡೆಗೆಲ್ಲ ಗುಡಿಸ್ಬಿಡಿ ಎಂಬುದಾಗಿ ಪಕ್ಕದ ಮನೆಯವ್ರ ಹತ್ರನೇ ಜಗಳ. ಇನ್ನು ಏನು ನೆರೆಹೊರೆಯವ್ರನ್ನ ನೀವು ಪ್ರೀತಿ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳುವಂಥವ್ರು ನಿಮ್ಮ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೀರಾ, ದೇವರ ಆಜ್ಞೆಗಳನ್ನು ಮುರಿದು ಹಾಕಿ ನಡೀತಾ ಇದ್ದೀರಾ ಎಂಬುದಾಗಿ ಅದರ ಅರ್ಥವಾಗುತ್ತೆ. ಆದ್ದರಿಂದ ದೇವಜನರು ನಿಮ್ಮ ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೂ, ನಿಮ್ಮ ಸ್ನೇಹಿತರೊಟ್ಟಿಗೆ, ಎಲ್ಲರೊಟ್ಟಿಗೂ ನಿಮ್ಮ ನೆರೆಹೊರೆಯವರನ್ನು ಎಷ್ಟು ಪ್ರೀತಿ ಮಾಡಬೇಕು ಅಷ್ಟು ಪ್ರೀತಿ ಮಾಡುವ ಅಂತ ದೇವರ ಆಜ್ಞೆಯನ್ನ ನೀ ಕೈಕೊಂಡು ನಡೆಯಲೇಬೇಕು. ಯಾಕೆಂದರೆ ದೇವರ ಆಜ್ಞೆ ನಮಗೆ ದೀಪವಾಗಿರುತ್ತದೆ. ಆದ್ದರಿಂದ ದೇವರ ಆಜ್ಞೆ ನಮಗೆ ಬಹಳ ಅವಶ್ಯಕತೆ ಆಗಿದೆ. ಹಾಗಾದರೆ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಜ್ಞಾನೋಕ್ತಿ 20:27 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮನುಷ್ಯನ ಆತ್ಮವು ಯಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಹಾಗಾದರೆ ದೇವರು ಕೂಡ ಒಂದು ದೀಪವನ್ನು ಮಾಡಿಕೊಂಡಿದ್ದಾನೆ. ಅದು ಯಾವುದು ದೇವರ ದೀಪ ಎಂಬುದಾಗಿರುವುದಾದರೆ ಮನುಷ್ಯನ ಆತ್ಮವೇ ದೇವರಿಗೆ ದೀಪವಾಗಿದೆ. ನಮ್ಮ ಆತ್ಮಗಳೆಲ್ಲವೂ ದೇವರು ತನಗಾಗಿ ಆತನ ದೀಪಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಇಂಥ ಅತ್ಯದ್ಭುತನಾದಂಥ ದೇವರು ತನಗೆ ದೀಪಗಳನ್ನಾಗಿ ನಮ್ಮನ್ನೇ ಆತನು ಸೃಷ್ಟಿ ಮಾಡಿದವನಾಗಿದ್ದಾನೆ. ಹಾಗಾಗಿ ಈ ದೀಪದಲ್ಲಿ ದೇವರ ಬೆಳಕು ಉಂಟಾಗುವುದಕ್ಕಾಗಿ ನಾವು ನಡೀಬೇಕು. ದೇವರಿಗೆ ನಾವು ದೀಪಗಳಾಗಿ ಬೆಳಕನ್ನು ತರುವಂಥ ದೀಪಗಳಾಗಿ ನಾವು ನಡೀತಾ ಇದ್ದೀವಾ, ದೇವರಿಗಾಗಿ ನಾವು ಜೀವಿಸ್ತಿದ್ದೀವಾ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕು. ಅನೇಕರು ದೇವರಾಜ್ಞೆಗಳನ್ನು ನಡೆಯೋದರಲ್ಲಿ ಹಿಂಜರಿದು ಹೋಗುವಂಥವರಾಗಿದ್ದಾರೆ, ನಂಬಿಕೆಯಿಂದ ಹಿಂಜರಿದು ಹೋಗುವಂಥವರಾಗಿದ್ದಾರೆ. ಆದರೆ ನಿಜವಾದ ಮೊದಲಗಿತ್ತಿಯಾಗಿರುವಂಥ ನಾವು ಯೇಸುವಿನ ಭರಣದವರೆಗೂ ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀಬೇಕು. ದೇವರು ಅಂಥ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥ ನಮ್ಮನ್ನು ಆತನು ತನ್ನ ದೀಪವನ್ನಾಗಿ ಮಾಡಿಕೊಳ್ಳುತ್ತಾನೆ. ಅದರ ಕುರಿತಾಗೆ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು, ಮನುಷ್ಯನ ಆತ್ಮವು ಯಹೋವನಿಗೆ ದೀಪವಾಗಿದೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವನ್ನು ದೇವರು ತನ್ನ ದೀಪವಾಗಿ ಆತನು ಪರಲೋಕದಲ್ಲಿ ಪ್ರಜ್ವಲಿಸುವ ಅಗ್ನಿ ಜ್ವಾಲೆಯನ್ನಾಗಿ ಅಂಥವರನ್ನು ಅಂಥ ಪ್ರದರ್ಶಿಷ್ಟ ಲೋಕದ ಜನರಾದ ನಿಮ್ಮೆಲ್ಲರನ್ನು ಕೂಡ ಆತನು ಉಪಯೋಗಿಸಿ ನಡೆಸಲು ಶಕ್ತನಾಗಿದ್ದಾನೆ. ದೇವರು ಮುಖ್ಯವಾಗಿ ಸಭೆಗೆ ಹೇಳುವಂಥದ್ದು, ನೀವು ಯಹೋವನ ದೀಪವಾಗಿದ್ದೀರಾ, ನೀವು ಪರಲೋಕ ರಾಜ್ಯದಲ್ಲಿ ಉರಿಯುವಂಥ ದೀಪಗಳಾಗಿ ಪ್ರಜ್ವಲಿಸಬೇಕೆಂಬುದಾಗಿ ಆತನು ನಿಮ್ಮ ಆತ್ಮವನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ನಿಮ್ಮ ನಿಮ್ಮ ದೇಹಗಳನ್ನು ಆತನಿಗೆ ಸಜೀವ ಯಜ್ಞವನ್ನಾಗಿ ನೀವು ಸಮರ್ಪಿಸಣೆ ಮಾಡಬೇಕು. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರು ನೀವಾಗಿರಬೇಕು. ಆಗ ನಿಮ್ಮ ಆತ್ಮವು ದೇವರಿಗೆ ದೀಪವಾಗಿರುವಂಥದ್ದಾಗಿದೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಆಮೇನ್, ಹಾಲೆಲೂಯಾ. ಹಾಗಾದರೆ ಹೊಸ ಉಡಂಬಡಿಕೆಯಲ್ಲಿ ಜೀವಿಸಿಕೊಳ್ಳುವಂಥ ನಮಗೆ ದೇವರು ಮುಖ್ಯವಾಗಿ ಈ ದೀಪ ಯಾವುದಕ್ಕೆ ಸೂಚನೆ ಎಂಬುದಾಗಿ ಪ್ರಕಟಣೆ 1:20 ದೇವರ ವಾಕ್ಯವು ಹೀಗೆ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ನನ್ನ ಬಳಗೆಯಲ್ಲಿ ನೀನು ಕಂಡ ಆ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳು ಗೂಢಾರ್ಥ ಅಥವಾ ಮರ್ಮ ರಹಸ್ಯ ಏನೆಂಬುದಾಗಿರುವುದಾದರೆ, ಆ 7 ನಕ್ಷತ್ರಗಳು ಅಂದರೆ 7 ಸಭೆಗಳು, ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ಆಮೇನ್, ಆ 7 ದೀಪಸ್ತಂಭಗಳು ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದಾಗಿರುವುದಾದರೆ, ಆ 7 ಸಭೆಗಳು ಲೋಕದ ಜನರಾದ ಸವಯಸ್ಸುವಿನನ್ನು ನಂಬಿದಂಥ ಪ್ರತಿಯೊಬ್ಬರು ಅವರು ದೇವರ ಸಭೆಗಳಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದೆ. ಆಗ ಯೇಸುವನ್ನು ನಂಬಿದಂಥ ನಭೇ ನಿಜವಾದ ಸಭೆಗಳಾಗಿದೆ. ಆದ್ದರಿಂದ ಭಕ್ತನಾದ ಪೌಲನು ಹೇಳುವವನಾಗಿದ್ದಾನೆ, ಕೊರಿಯಂಥ ಸಭೆಗಳಲ್ಲಿ ನಿಮಗೆ ಗೊತ್ತಿಲ್ಲವೋ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ ಎಂಬುದಾಗಿ. ಹಾಗಾದರೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆಂದರೆ ಅನೇಕರಲ್ಲಿ
ದೇವರು ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ಹೋದರೆ ಅಂಥವ್ರು ಅಲ್ಲಿ ದೇವರ ಆತ್ಮನು ಕೆಲಸ ಮಾಡೋದು ಕಡಿಮೆ ಆಗಿರೋ ಹೋಗ್ಬಿಡುತ್ತೆ. ಆದ್ದರಿಂದ ನೀವು ದೇವರ ಆಜ್ಞೆಗಳನ್ನು ಸಂಪೂರ್ಣವಾಗಿ ಮುಂದೆ ಮುಂದೆ ನಡೆದುಕೊಳ್ಳುತ್ತಾ ಹೋಗಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ನೀವೆಷ್ಟು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೀರೋ ಅಷ್ಟು ನಿಮಗೆ ಆಸಕ್ತಿ ದೇವರ ಮೇಲೆ ಹೆಚ್ಚಾಗುತ್ತಾ ಬರುತ್ತದೆ. ದೇವರ ವಾಕ್ಯ ಇನ್ನೂ ನಾನು ಓದೋಣ, ದೇವರ ವಾಕ್ಯ ಇನ್ನೂ ಧ್ಯಾನಿಸೋಣ, ಅದನ್ನು ನಾನು ಬೋಧಿಸೋಣ, ಇದನ್ನು ಇನ್ನೂ ಅರ್ಥ ಮಾಡಿಕೊಳ್ಳೋಣ ಎಂಬ ಆಜ್ಞೆಯ ಮಟ್ಟ ನಿಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗಬೇಕು. ದೇವರ ಸಭೆಯಾದ ನಾವು ದೇವರ ಮೇಲೆ ಇರುವಂಥ ನಂಬಿಕೆ ವಿಷಯಗಳಲ್ಲಿ, ಆತ್ಮೀಕವಾದ ವಿಷಯಗಳಲ್ಲಿ, ಪ್ರಾರ್ಥನೆಯಲ್ಲಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ, ವಿಧೇಯರಾಗುವುದರಲ್ಲಿ ಇನ್ನೂ ಆಸಕ್ತಿಯನ್ನು ನಾವು ಹೆಚ್ಚಾಗಿ ಹೊಂದುತ್ತಾ ಇರಬೇಕು. ದೇವರಲ್ಲಿ ನಾವು ಪರಿಪೂರ್ಣರಾಗುವವರೆಗೂ ನಾವು ದೇವರ ಸನ್ನಿಧಾನವನ್ನು ಬಯಸುವವರಾಗಿರಬೇಕು. ಆಗ ಮಾತ್ರನೇ ನಾವು ದೇವರ ಆಜ್ಞೆಗಳನ್ನು ಹೆಚ್ಚಾಗಿ ಕೈಕೊಂಡು ನಡೆಯುವವರಾಗಲು ನಮಗೆ ಸಾಧ್ಯವಾಗುತ್ತದೆ. ಆಗ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ. ದೇವರು ಸಭೆಯಾದ ನಮಗೆ ಆತನು ನೇರವಾಗಿ ಮಾತನಾಡುವವನಾಗಿದ್ದಾನೆ. ಆ ಏಳು ದೀಪಸ್ತಂಭಗಳು ಆ ಏಳು ಸಭೆಗಳು ಆಗಿದೆ ಎಂಬುದಾಗಿ ಹೇಳಿದಳ್ಪಟ್ಟಂತೆ ಸಭೆಯಾದ ನಮ್ಮ ಸಂಗಡ ದೇವರು ಸತ್ಯವಾಗಿಯೂ ನಿಜವಾಗಿಯೂ ಆತನು ಮಾತನಾಡುವವನಾಗಿದ್ದೇವೆ. ಆತನ ಮಾತು ನಾವು ಕಿವಿಯಾರೆ ಕೇಳುವವರಾಗಿದ್ದೇವೆ, ಆತನ ಕಣ್ಣಾರೆ ಕಾಣುವವರಾಗಿದ್ದೇವೆ. ಯಾಕೆಂದರೆ ಆತನು ಸಭೆಗೆ ಅನೇಕ ಮರ್ಮಗಳನ್ನು, ಅನೇಕ ಗುಪ್ತವಾದ ರಹಸ್ಯಗಳನ್ನು, ಅನೇಕ ಸೀಕ್ರೆಟ್ ಆದ ವಿಷಯಗಳನ್ನು ಆತನು ನಮಗೆ ತಿಳಿಯಪಡಿಸಲು ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. ಆ ಆಸಕ್ತಿ ನಮ್ಮಲ್ಲೂ ಇರಬೇಕು. ಕೇಳೋರಲ್ಲೇ ಇಲ್ಲಾಂದರೆ ಹೇಳೋರ ಹತ್ರನೂ ಹೇಳೋರು ಏನು ಮಾಡಿಬಿಡ್ತಾರೆ, ಕೇಳಲ್ಲ ಬಿಡು ಎಷ್ಟು ಹೇಳಿದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದ್ದರಿಂದ ದೇವ ಸಭೆಯಾದ ನಾವು ಹೆಚ್ಚಾಗಿ ನಾವು ದೇವರ ಮೇಲೆ ಆಸಕ್ತಿ ಇನ್ನೂ ಹೆಚ್ಚಾದರೆ ದೇವರು ತನ್ನ ಆಸಕ್ತಿಯನ್ನು ನಮ್ಮ ಮೇಲೆ ಹೆಚ್ಚಾಗಿ ತೋರಿಸುವವನಾಗಿದ್ದಾನೆ. ಇವನಿಗೆ ಇನ್ನೂ ನಾನು ಹೇಳ್ಕೊಡ್ಬೇಕು, ಇವನಿಗೆ ಇನ್ನೂ ನಾನು ಬೋಧಿಸಬೇಕು, ಇವನಿಗೆ ನಾನು ಇನ್ನೂ ನನ್ನ ಪರಲೋಕದ ವಿಷಯಗಳನ್ನು ತಿಳಿಯಪಡಿಸಬೇಕು. ಇವನು ಇನ್ನೊಂದು 4 ಜನಕ್ಕೆ ತಿಳಿಯಪಡಿಸ್ತಾನೆ, ಆ ಇನ್ನೊಂದು 4 ಜನ ಇನ್ನೊಂದು 10 ಜನಕ್ಕೆ ತಿಳಿಯಪಡಿಸ್ತಾರೆ, ಆ ಇನ್ನೂ 10 ಜನರು ಇನ್ನೂ ಇನ್ನೊಂದು 100 ಜನಕ್ಕೆ ತಿಳಿಯಪಡಿಸ್ತಾರೆ, ಆ 100 ಜನ ಇನ್ನೂ 1000 ಜನಕ್ಕೆ ತಿಳಿಯಪಡಿಸ್ತಾರೆ. ಹೀಗೆ ದೇವರು ಅವರ ಸುವಾರ್ತೆ, ದೇವರ ವಾಕ್ಯವು ಅದು ಲೋಕದಾದ್ಯಂತ ಹಬ್ಬಲ್ಪಡುತ್ತದೆ ಎಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ನಮಗೆ ಬೋಧಿಸುತ್ತಿದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನು ಒಬ್ಬನೇ ವಾಕ್ಯವಾಗಿದ್ದಾನೆ. ಆತನು ವಾಕ್ಯವಾಗಿದ್ದು ಕೇವಲ 12 ಜನ ಶಿಷ್ಯರನ್ನು ತಯಾರು ಮಾಡಿದ್ದವನಾಗಿದ್ದಾನೆ. ಆ 12 ಜನ ಶಿಷ್ಯರಿಂದ ಈಗ ಲೋಕದಲ್ಲಿ 195 ದೇಶದಲ್ಲೂ ದೇವ ಮಕ್ಕಳು ಉಂಟಾಗಿ ಇದ್ದಾರೆ ಎಂಬುದಾಗಿರುವುದಾದರೆ ಕಾರಣ ಯೇಸು ಕ್ರಿಸ್ತನು ಒಬ್ಬನು. ಆತನು ಒಬ್ಬನಿಂದ 12 ಜನ, 12 ಜನದಿಂದ 120 ಜನ, ಹೀಗೆ ಅದು ಮಲ್ಟಿಪಲ್ ಆಗಿ ದೇವರ ವಾಕ್ಯವು ಪ್ರಬಲವಾಗಿ 1ನೇ ಶತಮಾನದಲ್ಲಿ ಹಬ್ಬಲ್ಪಟ್ಟಿತು. ಈ ದಿನ ನನ್ನಿಂದ ನಿನ್ನಿಂದಲೂ ದೇವರು ಅದನ್ನೇ ಬಯಸ್ತಿದ್ದಾನೆ. ಸಭೆಯಾದ ನೀವು ದೇವರ ವಾಕ್ಯವನ್ನು ಲೋಕದಾದ್ಯಂತ ನೀವು ಪ್ರಕಟಿಸ ಮಾಡಬೇಕು. ನೀವು ದೇವರ ವಾಕ್ಯವನ್ನು ನೀವು ಕೊಂಡೊಯ್ಯುವಂಥ ಸ್ಥಿತಿಯಲ್ಲಿ ನೀವು ಇರಬೇಕೆಂಬುದಾಗಿರ್ಬೋದಾದರೆ ಮುಖ್ಯವಾಗಿ ನೀವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿರ್ಬೇಕು. ಈ ಅಂತ್ಯಕಾಲದ ಸಭೆಗಳಲ್ಲಿ ಮುಖ್ಯವಾದದ್ದು ದೇವರ ಆಜ್ಞೆಗಳನ್ನು ಕೈಕೊಂಡೇ ನಡೆಯಲ್ಲ, ಆದರೂ ನಾವು ದೇವ ವಾಕ್ಯವನ್ನು ತಗೊಂಡು ಹೋಗ್ತೀವಿ ಎಂಬುದ ಮುಂದೆ ಹೋಗ್ತಾರೆ. ಬುದ್ಧಿ ಇಲ್ಲದ ಕನ್ಯರು ಹಾಗೆ ಮಾಡ್ತಾರೆ. ಬುದ್ಧಿವಂತ ಕನ್ಯರು ಮುಖ್ಯವಾಗಿ ಮೊದಲು ತಮಗೆ ತಾವೇ ಆ ವಾಕ್ಯಗಳನ್ನು ಬೋಧಿಸ್ಕೊಳ್ತಾರೆ, ಅವರಿಗೆ ಅವರೇ ಆ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾರೆ, ನಂತರ ಆ ವಾಕ್ಯಗಳನ್ನು ಇತರರಿಗೆ ಬೋಧಿಸುವಂಥವರಾಗಿದ್ದಾರೆ. ಬುದ್ಧಿ ಇಲ್ಲದವರು ಅವರು ವಾಕ್ಯಗಳನ್ನು ಅವರಿಗೆ ಕೇಳ್ತಾರೆ, ಆದರೆ ಅವ್ರು ಕೈಕೊಂಡು ನಡೆಯೋದಿಲ್ಲ, ಬೇರೆಯವರಿಗೆ ಆ ವಾಕ್ಯಗಳನ್ನು ಬೋಧಿಸುತ್ತಾ ಇರುವಂಥವರಾಗಿದ್ದಾರೆ. ಹೀಗಾದರೆ ಅವರು ಬುದ್ಧಿ ಇಲ್ಲದ ಕನ್ಯೆಯರಾಗಿರ್ತಾರೆ. ಬುದ್ಧಿ ಇಲ್ಲದ ಕನ್ಯೆಯರಾದರೆ ನೀವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲು ಆಗೋದೇ ಇಲ್ಲ. ಬುದ್ಧಿವಂತ ಕನ್ಯೆಯರಾದರೆ ಮಾತ್ರವೇ ನೀವು ದೇವರ ರಾಜ್ಯದಲ್ಲಿ ಪ್ರವೇಶ ನಿಮಗೆ ಉಂಟು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡುತ್ತದೆ. ಯಾ ದೇವರ ಹತ್ರ 2 ಮಾತೇ ಇಲ್ಲ, ನೀನು ದೇವರ ಆಜ್ಞೆಗಳನ್ನು ಹಾಕಿಕೊಂಡು ನಡೆಯಿದರೆ ದೇವರು ನಿನ್ನನ್ನು ತನ್ನ ಆತ್ಮವಾಗಿ ತನ್ನ ದೀಪವನ್ನಾಗಿ ನಿನ್ನ
ಆತ್ಮವನ್ನು ಆತನು ಮಾರ್ಪಡಿಸುವವನಾಗಿದ್ದಾನೆ. ನೀನು ದೇವರ ದೀಪವಾದರೆ, ನೀನು ದೇವರ ಸಭೆ ಆದರೆ, ನೀನು ದೇವರ ಆಲಯವಾದರೆ, ಆಗ ನೀನು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಪರಿಶುದ್ಧತೆಯಿಂದ ಪರಿಶುದ್ಧನಾಗಿ ನಡೆಯುವಾಗ ದೇವರು ಪರಿಶುದ್ಧನಾಗಿರೋ ಪ್ರಕಾರವೇ ನೀನು ಆಗ ಮಾತ್ರನೇ ಪರಿಶುದ್ಧವಾಗಿ ನಡೆಯುತ್ತೀಯ. ಆಗ ಪರಿಶುದ್ಧರಿಗೆ ಮಾತ್ರವೇ ಪರಲೋಕ ರಾಜ್ಯವು ಸಿಗುತ್ತದೆ. ಪರಿಶುದ್ಧರಿಲ್ಲದೆ ಹೋದರೆ ದೇವರ ರಾಜ್ಯವು ಸಿಗುವುದಿಲ್ಲ. ಆಗ ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಾಗುವುದಿಲ್ಲ. ನಿಜವಾಗಲು ಅಂತ್ಯಕಾಲದ ಸಭೆ ಪರಿಶುದ್ಧವಾಗುತ್ತೆಯಲ್ಲಿ ನಡೆಯಬೇಕಾದದ್ದು ಲೋಕದ ಕಡೆಗೆ ಹೆಚ್ಚಾಗಿ ಪ್ರಯಾಣ ಮಾಡುತ್ತಾ ಇದೆ ಎಂಬುದಾಗಿ ದೇವರಾತ್ಮನು ಸಭೆಗೆ ತಿಳಿಯಪಡಿಸುತ್ತಿದ್ದಾನೆ. ಆದ್ದರಿಂದ ದೇವ ಸಭೆ ಆದ ನಾವು ನಾವು ದೇವರ ಕಡೆಗೆ ನಮ್ಮ ಪ್ರಯಾಣ ಸಾಗುತ್ತಿದೆಯಾ? ಲೋಕದ ಕಡೆಗೆ ನಮ್ಮ ಪ್ರಯಾಣ ಸಾಗುತ್ತಿದೆಯಾ? ದಿನ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳೋಣ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುತ್ತಿದ್ದಾನೆ. ನಾವು ದೇವರ ಆತ್ಮನಿಂದಲೇ ನಡೆಸಲ್ಪಡುವುದಾದರೆ ನಾವು ದೇವರ ಮಕ್ಕಳಾಗುತ್ತೇವೆ. ಇಲ್ಲದೆ ಹೋದರೆ ನಾವು ದೇವರ ಮಕ್ಕಳಾಗಿ ನಿಂತುಕೊಳ್ಳಲು ಅಂತ್ಯದವರೆಗೂ ನಮ್ಮಿಂದ ಆಗುವುದಿಲ್ಲ. ಆಗ ನಾವು ದೇವರ ರಾಜ್ಯವನ್ನು ಪ್ರವೇಶ ಮಾಡಲಾಗಲ್ಲ. ಅದರಿಂದ ನಿಜವಾಗಲೂ ದೇವ ಸಭೆಯಾದ ನಾವು ದೇವರ ಪವಿತ್ರಾತ್ಮನ ಮುಖಾಂತರವಾಗಿ ನಡೆಸಲ್ಪಟ್ಟ ಮಕ್ಕಳಾಗಲೇಬೇಕು. ಆಗ ನಾವು ದೇವರಾಜ್ಯದಲ್ಲಿ ಪ್ರವೇಶ ಮಾಡಲೇಬೇಕು. ಅನೇಕರು ಹೇಳ್ಬಿಡ್ತಾರೆ, ನಾನು ಏನೇ ಆದರೂ ನಾನು ದೇವರ ಪರಲೋಕ ರಾಜ್ಯದಲ್ಲಿ ನಾನೇ ಫಸ್ಟ್ ಬರ್ತೀನಿ, ನಾನೇ ಮುಂದೆ ನಿಲ್ತೀನಿ, ನಾನು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಎಂಬುದಾಗಿ ಅನೇಕರಿಗೂ ಆಸೆ. ಆದರೆ ಅದರಲ್ಲಿ ಪ್ರವೇಶ ಮಾಡೋದು ಅದು ಇಕ್ಕಟ್ಟಾದ ದಾರಿ, ಬಹಳ ಇಕ್ಕಟ್ಟಾದ ದಾರಿ. ಅನೇಕ ಪ್ರಯಾಸಗಳಿಂದ ಅದರಲ್ಲಿ ಪ್ರವೇಶ ಮಾಡಬೇಕು. ಅನೇಕ ಲೋಕದ ವಿಚಾರಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ಬೇರ್ಪಡಿಸಿ ಕೊಳ್ಳಬೇಕು. ಅನೇಕರಿಂದ ನಾವು ದೂರ ನಿಂತುಕೊಳ್ಳುವವರಾಗಬೇಕು. ಯಾಕೆಂದರೆ ನಾವು ದೇವರ ಮುಂದೆ ನಿಲ್ಲುವಾಗ ಲೋಕವು ನಮ್ಮ ಪಾಲಿಗೆ ಸತ್ತದಾಗಿರುತ್ತೆ. ಈ ದೇವರು ಒಬ್ಬನೇ ನಮಗೆ ಜೀವಿಸುವವನಾಗಿದ್ದಾನೆ. ಯೇಸು ಒಬ್ಬನೇ ಇರುವಾಗ ಲೋಕವೆಲ್ಲವೂ ನಮ್ಮ ಸಂಗಡ ಇರಲು ಸಾಧ್ಯವಾಗುತ್ತೆ. ಯೇಸು ಇಲ್ಲದೆ ಹೋದರೆ ನಮ್ಮ ಸಂಗಡ ಲೋಕ ಇದ್ದರೂ ದೇವರೇ ಇಲ್ಲದಿದ್ದರೆ ದೇವರ ರಾಜ್ಯದಲ್ಲಿ ನಮಗೆ ಪ್ರವೇಶನೇ ಇರೋದಿಲ್ಲ. ಆದ್ದರಿಂದ ದೇವರು ಈ ಅಂತ್ಯಕಾಲದ ಸಭೆಗೆ ತಿಳಿಯಪಡಿಸುತ್ತಿದ್ದಾನೆ, ದೇವ ಸಭೆ ಆದ ನಾವು ದೇವರ ಮಾರ್ಗದಲ್ಲಿ ಇನ್ನೂ ವಿಧೇಯರಾಗಿ ಇನ್ನೂ ಪರಿಶುದ್ಧರಾಗಿ ನಡೆಯಲೇಬೇಕು ಎಂಬುದಾಗಿ. ಆಮೇನ್, ಹಲ್ಲೆಲೂಯ. ಹಾಗಾದರೆ ಈ ದೀಪ ಕುರಿತಾಗಿ ದೇವರು ಆರಂಭದಲ್ಲಿ ಸತ್ಯವೇದದಲ್ಲಿ ಆತನು ಹೇಗೆ ಆರಂಭ ಮಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುವವರಾಗಿರೋಣ. ಆದಿಕಾಂಡ 15:17 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಒತ್ತು ಮನೆಗೆ ಕಾರ್ಗತ್ತಲಾದಾಗ ಹೀಗೋ ಹೋಗಿ ಹಾಯುವ ಒಳೆಯು ಉರಿಯುವ ದೀವಟ್ಟಿಗೆಯೋ ಅಥವಾ ದೇವರ ದೀಪವು ಕಾಣಿಸಿ ಆ ತುಂಡುಗಳ ನಡುವೆ ಹೋದವು. ಹಾಗಾದರೆ ದೇವರು ಇಲ್ಲಿ ಆ ತುಂಡುಗಳ ಮಧ್ಯದಲ್ಲಿ ದೇವರು ಈಗ ಚಲಿಸುವವನಾಗಿದ್ದಾನೆ. ದೇವರು ಅಬ್ರಹಮನಿಗೆ ಸಂತತಿಯನ್ನು ವಾಗ್ದಾನ ಮಾಡಿದ್ದಾನೆ. ಆ ಸಂತತಿಯಲ್ಲಿ ಕಾನಾನ್ ದೇಶದಲ್ಲಿ ದೇವರು ಈಗ ಅಬ್ರಹಮನನ್ನು ಬರಮಾಡಿದ್ದಾನೆ. ಆಮೇನ್. ದೇವರು ಈಗ ದೀಪಗಳ ಮಧ್ಯದಲ್ಲಿ ಆತನು ನಡೆದು ಹೋಗುತ್ತಿದ್ದಾನೆ. ಈ ದೀಪದ ಮಧ್ಯದಲ್ಲಿ ದೇವರು ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ದೇವರು ಅಬ್ರಹಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ಆ ಒಡಂಬಡಿಕೆಯಿಂದ ದೇವರು ಅಬ್ರಹಮನನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಾಗಾದರೆ ದೇವ ಜನರಾದ ನಮ್ಮಲ್ಲೂ ಕೂಡ ಆತನು ತನ್ನ ದೀಪ ಇರುವಂಥವರೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ಮುಖ್ಯವಾಗಿ ಆಮೇ ದೀಪ ಇಲ್ಲ ದೇವರೊಟ್ಟಿಗೆ ಆತನು ಒಡಂಬಡಿಕೆ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಲೋಕದ ಜನರೊಟ್ಟಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿಲ್ಲ, ದೇವರು ಸಭೆಯೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದವನಾಗಿದ್ದಾನೆ. ಈಗ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ದೇವರ ಪ್ರಕಟಣೆಯಲ್ಲಿ ನಮಗೆ ತಿಳಿಯಪಡಿಸಿರುವಂತೆ ಈಗ ಆತನು ಅತಿ ಶೀಘ್ರದಲ್ಲೇ ಬರಲಿದ್ದಾನೆ. ಸಭೆಯಾದ ನಾವು ಆತನ ಬರಣಕ್ಕಾಗಿ ಸಿದ್ಧರಿದ್ದೇವ. ಸಭೆ ತಲುಪಡುವ ಕಾಲ, ದೇವರ ರೆಪ್ಚರ್, ದೇವರ ಬರೋಣದ ಸಮಯ ಅತಿ ಶೀಘ್ರವಾಯಿತು. ನಾವು ದೇವರ ಬರೋಣಕ್ಕಾಗಿ ಸಿದ್ಧರಾಗಿದ್ದೇವ. ಆತನು ಈ ಕ್ಷಣವೇ ಬಂದರೆ ನಾವು ಎತ್ತಲ್ಪಡಲು ಸಿದ್ಧರಾಗಿರಬೇಕೆಂಬುದಾಗಿ ದೇವರು ಸಭೆಯೊಟ್ಟಿಗೆ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಲೋಕದ ಸಂಗಡ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡಿಲ್ಲ. ಲೋಕದ ಜನರು ಯೇಸುವಿನ ಬರಣವನ್ನು ನೋಡಲು ಕೂಡ ಸಾಧ್ಯವಾಗುವುದೇ ಇಲ್ಲ. ಯಾಕೆಂದರೆ ದೇವರು ಕ್ಷಣ ಮಾತ್ರದಲ್ಲೇ ತನ್ನ ಸಭೆಯನ್ನು ಲೋಕದಿಂದ ಆತನು ಮಧ್ಯಾಕಾಶಕ್ಕೆ
ಕರೆದುಕೊಂಡು ಹೋಗುವವನಾಗಿದ್ದಾನೆ. ಇದುವೇ ದೇವರ ಭ್ರಣ, ಇದು ದೇವರು ಹೊಸ ಒಡಂಬಡಿಕೆಯ ಸಭೆಯ ಜನರೊಟ್ಟಿಗೆ ಆತನು ಮಾಡಿಕೊಂಡಿರುವ ಹೊಸ ಒಡಂಬಡಿಕೆಯಾಗಿದೆ. ಆದ್ದರಿಂದಲೇ ದೇವರು ಹೊಸ ಒಡಂಬಡಿಕೆಯ ಸಭೆಯ ಜನರಿಗೆ ಆತನು ಹೇಳಿರುವುದು, ನಾನು ಬರುವವರೆಗೂ ನನ್ನ ನೆನಪಿಗೋಸ್ಕರ ನನ್ನ ಕರ್ತನ ಮೇಚನ ನೀವು ಮಾಡುತ್ತಾ ಇರಬೇಕು ಎಂಬುದಾಗಿ ಎಲ್ಲಿವರೆಗೂ ಆತನ ಬರೋಣದವ್ರಿಗೂ ಮಾತ್ರವೇ. ಆತನ ಬರೋಣ ವೀಕ್ಷಣೆ ಬಂದರೆ ಇವತ್ತಿಗೆ ಕರ್ತನ ಮೇಜು ನಿಂತು ಹೋಗುವಂಥ ಸಂದರ್ಭಕ್ಕೆ ದೇವರು ನಮ್ಮನ್ನು ತಂದು ನಿಲ್ಲಿಸಿದ್ದಾನೆ. ಈ ಅಂತ್ಯಕ್ಷಣದಲ್ಲಿ ಆತನು ಒಡಂಬಡಿಕೆಯನ್ನು ನಮ್ಮ ಸಂಗಡ ಮಾಡಿದ್ದಾನೆ. ಈ ಒಡಂಬಡಿಕೆ ಅತಿ ಶೀಘ್ರದಲ್ಲೇ ಅಂತ್ಯವನ್ನು ಆತನು ನೇಮಕ ಮಾಡಿದ್ದಾನೆ. ಆದ್ದರಿಂದ ದೇವ ಸಭೆಯಾದ ನಾವು ಬಹಳ ಎಚ್ಚರಿಕೆಯುಳ್ಳವರಾಗಿ ದೇವರ ಸಭೆಯಾಗಿ ನಾವು ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡಬೇಕೆಂಬುದಾಗಿರುವುದಾದರೆ ನಮಗೆ ದೀಪ ಇರಬೇಕು. ನಮ್ಮ ದೀಪದ ಮಧ್ಯದಲ್ಲಿ ದೇವರು ನಡೆಯುವವನಾಗಿರುತ್ತಾನೆ. ಆಗ ದೇವರ ಒಡಂಬಡಿಕೆ ನಮ್ಮ ಸಂಗಡ ಉಂಟಾಗುತ್ತೆ. ದೇವರು ತನ್ನ ಒಡಂಬಡಿಕೆಯನ್ನು ಆರಂಭ ಮಾಡಿದ್ದಾನೆ ಎಂಬುದಾಗಿರುವುದಾದರೆ ನಮಗೆ ದೇವರ ಆಶೀರ್ವಾದವು ಉಂಟಾಯಿತು ಎಂಬುದಾಗಿ ಅರ್ಥ. ಹಾಗಾದರೆ ದೇವರು ಸಭೆಯಾದ ನಮಗಿರುವಂಥ ಎಲ್ಲ ಶಾಪದ ಪೆಟ್ಟೋಲನ್ನು ಲೋಕದ ಮಾಡುವಂಥ ತಂತ್ರಗಳನ್ನು ಸೈತಾನನ ಬಂಧನಗಳಿಂದ ಪಾಪದ ಬಂಧನಗಳಿಂದ ಶಾಪದ ಬಂಧನಗಳಿಂದ ಇದೆಲ್ಲದರಿಂದಲೂ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದವನಾಗಿದ್ದಾನೆ. ಆದ್ದರಿಂದ ನಮಗೆ ದೇವರು ತನ್ನ ಆಶೀರ್ವಾದಗಳನ್ನು ಆತನು ಈಗ ದಯಪಾಲಿಸುವವನಾಗಿದ್ದಾನೆ. ದೇವರ ದೀಪವು ನಮ್ಮ ಬಳಿಯಲ್ಲಿ ಇದ್ದಾಗ ದೇವ್ ನಮ್ಮ ಮಧ್ಯದಲ್ಲಿ ಆತನು ಸಂಚರಿಸುವ ಪರಿಶುದ್ಧ ಆತ್ಮನಾಗಿ ಆತನು ನಮ್ಮ ಮಧ್ಯದಲ್ಲಿ ಸಂಚಾರ ಮಾಡುವವನಾಗಿದ್ದಾನೆ. ಆದ್ದರಿಂದಲೇ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ದೇವರು ನಮ್ಮ ಸಂಗಡ ಆತನು ಪ್ರತಿ ದಿನವೂ ಮಾತನಾಡುತ್ತಲೇ ಇದ್ದಾನೆ. ನಾವು ಪ್ರಾರ್ಥನೆ ಮಾಡುವಾಗಲೂ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ದೇವರ ವಾಕ್ಯವನ್ನು ಕೇಳುವಾಗಲೂ, ಓದುವಾಗಲೂ, ಬರೆಯುವಾಗಲೂ, ಅದನ್ನು ಧ್ಯಾನಿಸುವಾಗಲೂ, ಎಲ್ಲ ಸಮಯಗಳಲ್ಲೂ ದೇವರು ನಮ್ಮ ಸಂಗಡ ಆತನು ಸಂಚರಿಸುತ್ತಲೇ ಇರುತ್ತಾನೆ. ಆದ್ದರಿಂದಲೇ ದೇವರ ವಾಕ್ಯ ಬಿಡುತ್ತದೆ, ಅಲ್ಲಿ ಇಬ್ಬರು ಮೂರು ನನ್ನ ಹೆಸರಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಿರೋ ಅವರ ಮಧ್ಯದಲ್ಲಿ ನಾನು ಬಂದು ವಾಸ ಮಾಡುತ್ತೇನೆ ಎಂಬುದಾಗಿ. ಹಾಗಾದರೆ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅದರಲ್ಲಿ ಯಾವುದೇ ಸಂಶಯವೇ ಇಲ್ಲದೆ ನಮ್ಮ ಮಧ್ಯದಲ್ಲಿ ದೇವರು 100% ಆತನು ಇದ್ದಾನೆ. ಹಾಗಾದರೆ ದೇವರ ಸಭೆ ಆದ ನಮಗೆ ದೇವರು ತನ್ನ ವಾಗ್ದಾನಗಳನ್ನು ಮಾಡಿದ್ದಾನೆ. ಎಲ್ಲ ವಾಗ್ದಾನದ ಕಡೆಗೆ ದೇವರು ನಮ್ಮನ್ನು ನಡೆಸುವಂಥ ಸಮಯ ಈಗ ಬಂದಿದೆ. ದೇವರು ತನ್ನ ವಾಗ್ದಾನದ ಪ್ರಕಾರವಾಗಿ ನಮ್ಮನ್ನು ಆತನು ನಡೆಸುವವನಾಗಿದ್ದಾನೆ. ಮೇನ್ ಟಾರ್ಗೆಟ್ ಸಭೆಗೆ ದೇವರು ಕೊಟ್ಟಿರುವುದು ಆ ಪರಲೋಕ ರಾಜ್ಯವನ್ನು ಸಭೆ ಆದ ನೀವು ಪ್ರವೇಶ ಮಾಡಬೇಕು. ನೀವು ಉಪದ್ರವ ಕಾಲವನ್ನು ಪ್ರವೇಶ ಮಾಡುವುದನ್ನು ದೇವರು ಕೃಪೆಯ ಸಭೆಯಾದ ನಮಗೆ ನೀಡಿಲ್ಲ, ಅದು ಧರ್ಮಶಾಸ್ತ್ರದ ಸಭೆಯಾದಂಥ ಇಸ್ರಾಹೇಲರಿಗೆ ಮಾತ್ರವೇ ದೇವರು ಅದನ್ನು ನೇಮಕ ಮಾಡಿದ್ದಾನೆ. ಕೃಪೆಯ ಸಭೆಯಾದ ನಮಗೆ ದೇವರು ವಾಗ್ದಾನ ಮಾಡಿರುವುದು ಪರಲೋಕ ರಾಜ. ಆದ್ದರಿಂದಲೇ ಪರಲೋಕ ರಾಜ್ಯವು 10 ಕನ್ಯರಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಹೇಳಲ್ಪಟ್ಟಿರುವಂತೆ ದೇವರ ಸಭೆಯಲ್ಲಿ ಅರ್ಧಕ್ಕರ್ಧ ಮಾತ್ರನೇ ಆ ಪರಲೋಕ ರಾಜ್ಯ ದೇವರ ಸಭೆ ತಲುಪಡುವ ಕಾಲದಲ್ಲಿ ನಾವು ತಲುಪಡ್ತೇವೆ. ಇನ್ನು ಅರ್ಧಕ್ಕರ್ಧ ಸಭೆ ಬುದ್ಧಿ ಇಲ್ಲದ ಕನ್ಯರು ಅವರು ಹೋಗುವುದಿಲ್ಲ. ಆದ್ದರಿಂದ ಪ್ರದರ್ಶಿಷ್ಟ ಲೋಕದ ಅವರ ಸಂಗಡ ನೀವು ಬರೆಯಬಾರದು. ಲೋಕದ ಜನರೊಟ್ಟಿಗೆ ನೀವು ಇಜ್ಜೋಡಾಗಿ ನಡೆಯಬಾರದು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ದೇವರ ಸಭೆ ಆದ ನಾವು ಕೇಳಿಕೊಳ್ಬೇಕು. ಯಾವ ಕೇಳಿಕೊಳ್ಬೇಕು? ಪರಲೋಕದಲ್ಲಿ ದೇವರ ಬಳಗಡೆಯಲ್ಲಿ ಇರುವಂಥ ಆಶೀರ್ವಾದಗಳನ್ನು ಕೇಳಿಕೊಳ್ಬೇಕು ಎಂಬುದಾಗಿ ದೇವರ ಆತ್ಮನು ನಮಗೆ ತಿಳಿಯಪಡಿಸ್ತಿದ್ದಾನೆ. ಆಮೇಲೆ ಅದೇ ದೇವರ ಸಭೆ ಆದ ದೇವ ಜನರು ಏನು ಮಾಡ್ತದೆ? ಎಲ್ಲ ಲೋಕದ ಆಶೀರ್ವಾದಗಳನ್ನೇ ಕೊಡು ದೇವರ ಲೋಕದ, ಅದು ಕೊಡು, ಇದು ಕೊಡು, ಎಲ್ಲ ಕೊಡು ಕೊಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಪರಲೋಕದ ಆಶೀರ್ವಾದಗಳನ್ನು ಕೇಳಿಕೊಳ್ಳುವವರ ಸಂಖ್ಯೆ ಅತಿ ಕಡಿಮೆ. ಯಾರು ಪರಲೋಕದ ಆಶೀರ್ವಾದಗಳನ್ನು ಕೇಳ್ಕೊಳ್ತಾರೋ ಅಂಥವರಿಗೆ ಪರಲೋಕದಲ್ಲಿ ಈಗ ಪ್ರವೇಶ. ಆದ್ದರಿಂದ ದೇವರ ಆಯ್ಕೆ ಈಗ ನಿಮ್ಮ ಮುಂದೆ ಇದೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ತಿರೋ, ಯಾವ ಆಶೀರ್ವಾದವನ್ನು ನೀವು ಕೇಳ್ಕೊಳ್ತಿರೋ, ಆ ಆಶೀರ್ವಾದಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ನಡೆಸ್ತಾನೆ. ಪರಲೋಕದ ಆಶೀರ್ವಾದ ಕೇಳ್ಕೊಂಡವರು ಪರಲೋಕದಲ್ಲಿ, ಲೋಕದ ಆಶೀರ್ವಾದವನ್ನು ಕೇಳ್ಕೊಂಡವರು ಅವರು ಲೋಕದಲ್ಲಿ. 7 ಉಪದ್ರವ ಕಾಲದಲ್ಲಿ
ನೀವು ಪ್ರವೇಶ ಮಾಡಲೇಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಆದ್ದರಿಂದ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳುವನು ಕೇಳಲಿ. ಆದ್ದರಿಂದ ನಿಮ್ಮ ಆಶೀರ್ವಾದ ಯಾವುದು, ನಿಮ್ಮನ್ನು ನೀವೇ ಪರಿಶೀಲಿಸಿಕೊಂಡರೆ ನೀವು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇದು ಯಾರೋ ದೊಡ್ಡ ಸೇವಕರು, ಚಿಕ್ಕ ಸೇವಕರು, ಆಸುವಾರ್ತಿಕರು, ಬೋಧಕರು, ಯಾರಿಗೂ ದೇವರು ತಾರತಮ್ಯ ಮಾಡಲೇ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಹೇಳುವಂಥದ್ದಾಗಿದೆ. ನೀವು ಬುದ್ಧಿವಂತ ಕನ್ಯೆಯರಾಗಿದ್ದೀರಾ, ಬುದ್ಧಿ ಇಲ್ಲದ ಕನ್ಯೆಯರಾಗಿದ್ದೀರಾ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳುವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಅದು ತಿಳಿಯಪಡಿಸುತ್ತಿದೆ. ಹಾಗಾದರೆ ದೇವರ ವಾಕ್ಯವನ್ನು ನಾವು ಇನ್ನೂ ಆಳವಾಗಿ ನೋಡಿಕೊಳ್ಳೋಣ. ದೇವರ ಈ ದೀಪವು ಇನ್ನೂ ಯಾವುದಕ್ಕೆಲ್ಲ ಉಪಯೋಗಕ್ಕೆ ಬರುತ್ತಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳುವರಾಗಿರೋಣ. ವಿಮೋಚನಾಕಾಂಡ 25:31 ನಾವು ಓದಿಕೊಳ್ಳೋಣ. ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಅಲ್ಲಿ ತಿಳಿಯಪಡಿಸುವಂಥದ್ದೇ. ಮತ್ತು 35 ಕೂಡ ದೇವರು 36 ಕೂಡ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತಿದೆ. ನೀವು ಪುಷ್ಪ ಪಾತ್ರೆಗಳು, ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ, ನಕಾಶೆ ಕೆಲಸದಿಂದ ಮಾಡಿಸಬೇಕು. ಆಮೇಲೆ ಸಂಪೂರ್ಣವಾಗಿ ದೇವರು ಮೋಶೆ ಮುಖಾಂತರವಾಗಿ ಮಾತನಾಡಿರುವಂಥ ವಾಕ್ಯದ ಅತ್ಯದ್ಭುತವಾದ ಪ್ರಸಂಗವು ಕೂಡ ಇದಾಗಿದೆ. ಈ ಸನ್ನಿವೇಶದಲ್ಲಿ ದೇವರ ವಾಕ್ಯವು ನಮಗೆ ದೇವರು ಸ್ಪಷ್ಟವಾಗಿ ತಿಳಿಯಪಡಿಸುತ್ತಿದ್ದಾನೆ. ಮೋಶೆಗೆ ದೇವರು ಗುಡಾರವನ್ನು ಕಟ್ಟಲು ಹೇಳಿದ್ದಾನೆ. ಆ ಗುಡಾರವನ್ನು ದೇವರು ಪರಲೋಕದಲ್ಲಿ ಹೇಗಿದೆಯೋ ಅದರ ಮಾಡಲ್ ಆಗಿ ದೇವರು ಸಂಪೂರ್ಣವಾಗಿ ಮೋಶೆಗೆ ಒಬ್ಬನಿಗೆ ಮಾತ್ರ ಆತನ ಹೇಳ್ಕೊಟ್ಟಿದ್ದಾನೆ. ಮಿಕ್ಕಿದ ಯಾವ ಇಸ್ರಾಯೇಲರಿಗೂ ದೇವರು ಹೇಳ್ಕೊಟ್ಟಿಲ್ಲ. ಆದ್ದರಿಂದ ದೇವ ಸಭೆಯಾದ ಜನರಿಗೆ ದೇವರು ಹೇಳ್ತಾ ಇದ್ದಾನೆ. ಮುಖ್ಯವಾಗಿ ನಿಮಗೆ ದೇವರ ಪರಲೋಕದ ಮಾಡಲ್ಗಳು ಕೇಳ್ಕೊಳ್ಳುವವರಿಗೆ ದೇವರು ಪರಲೋಕದ ಮಾಡಲ್ನ ತೋರಿಸ್ತಾನೆ. ಲೋಕದ ಮಾಡಲ್ಗಳನ್ನ ಕೇಳ್ಕೊಂಡ್ರೆ ಲೋಕದ ಮಾಡಲ್ಗಳನ್ನೇ ದೇವರು ನಿಮಗೆ ತೋರಿಸ್ತಾ ಇರ್ತಾನೆ. ಆದ್ದರಿಂದ ನಿಮ್ಮ ಕೇಳುವಿಕೆ ಏನಾಗಿದೆ ಈಗ ಸಭೆ, ಅದನ್ನು ನೀವು ಪರಲೋಕದ ಮಾಡಲ್ಗಳನ್ನ, ಪರಲೋಕದಲ್ಲಿರುವಂಥ ಗುಡಾರವನ್ನು ಕೇಳ್ಕೊಳ್ತಾ ಇದ್ದೀರಾ, ಲೋಕದಲ್ಲಿರುವಂಥ ಗುಡಾರಗಳನ್ನು ಕೇಳ್ಕೊಳ್ತಾ ಇದ್ದೀರಾ, ನಿಮ್ಮನ್ನೇ ನೀವೇ ಚೆಕ್ ಮಾಡಿಕೊಳ್ಳಿ. ದೇವರು ಮೋಶೆಗೆ ಪರಲೋಕದ ಗುಡಾರವನ್ನು ಆತನು ತೋರಿಸಿದ್ದವನಾಗಿದ್ದಾನೆ. ಪರಲೋಕ ಗುಡಾರ ಹೀಗೆ ಇರಬೇಕು, ಇಷ್ಟೇ ಎತ್ತರ ಇರಬೇಕು, ಇಷ್ಟೇ ಉದ್ದ ಇರಬೇಕು, ಇಷ್ಟೇ ಅಗಲ ಇರಬೇಕು ಎಂಬುದಾಗಿ ಸಂಪೂರ್ಣವಾಗಿ ದೇವರು ಮೋಶೆ ಒಬ್ಬನಿಗೆ ಮಾತ್ರನೇ ಆತನು ತೋರಿಸಿದವನಾಗಿದ್ದಾನೆ. ಇನ್ಯಾರು ಇಸ್ರಾಯೇಲರಿಗೂ ಆತನು ದೇವರು ತೋರಿಸಿಲ್ಲ. ಆಮೇನ್. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಪರಿಶುದ್ಧ ಆತ್ಮನು ಒಬ್ಬೊಬ್ಬರ ಮೇಲೆ ಮಾತ್ರನೇ ಬರುತ್ತಿದ್ದನು. ಆದ್ದರಿಂದ ದೇವರು ಒಬ್ಬೊಬ್ಬರಿಗೆ ಮಾತ್ರನೇ ತನ್ನ ಪರಲೋಕದ ವಿಷಯಗಳನ್ನು ಆತನು ತಿಳಿಯಪಡಿಸುತ್ತಾ ಬಂದನು. ಆಮೇನ್. ಇದರಲ್ಲಿ ಎಲ್ರಿಗೂ ಕನ್ಫರ್ಮ್ ಆಯಿತಾ? ಆಮೇನ್. ಯಾಕೆಂದರೆ ಈಗ ನಾವು ಹೊಸ ಒಡಂಬಡಿಕೆ ಬರುವುದಾದರೆ ದೇವರ ಆತ್ಮನು ಈಗ ಒಬ್ಬೊಬ್ಬರ ಮೇಲೆ ಬರೋದಿಲ್ಲ. ಈಗ ಎಲ್ಲರ ಮೇಲೆ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದಾರೋ ಅವರೆಲ್ಲರಿಗೂ ದೇವರು ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕ್ರಿಸ್ತೇಸುವಿನ ಮುಖಾಂತರವಾಗಿ ದೇವರು ನಮಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಈಗ ಪರಿಶುದ್ಧಾತ್ಮನು ಒಬ್ಬೊಬ್ಬರ ಮೇಲೆ ಬರುವುದಿಲ್ಲ, ಎಲ್ಲರ ಮೇಲೂ ಆತನು ಬರುವವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಆದ್ದರಿಂದಲೇ ದೇವರು ಅಪೊಸ್ತಲರ ಕಾರ್ಯಗಳಲ್ಲಿ ನಾವು ನೋಡುವುದಾದರೆ ದೇವರು ಯೇಸುವಿನ ಶಿಷ್ಯರು ಎಲ್ಲರ ಮೇಲೂ ಕೂಡ ಆತನು ಒಂದೇ ಸಮನೆ ಒಂದೇ ರೀತಿಯಲ್ಲಿ ಎಲ್ಲರ ಮೇಲೆ ಆತನು ಬಂದು ಇಳಿದವನಾಗಿದ್ದಾನೆ. ಈಗ ಅಂತ್ಯಕಾಲದ ಸಭೆಯಾದ ನಮ್ಮ ಮೇಲೂ ಕೂಡ ಆತನು ದೇವರು ನಮ್ಮೆಲ್ಲರ ಮೇಲೂ ಕೂಡ ಪರಿಶುದ್ಧಾತ್ಮನ ಇಳಿದು ಬರುವವನಾಗಿದ್ದಾನೆ. ಈಗ ನಾವು ಹಳೆ ಒಡಂಬಡಿಕೆ ನೋಡಿಕೊಂಡಂತೆ ಒಬ್ಬೊಬ್ಬರ ಮೇಲೆ ಇಳಿದು ಬರುತ್ತಿದ್ದ ದೇವರಾತ್ಮನು. ಆದ್ದರಿಂದ ಒಬ್ಬೊಬ್ಬರಿಗೆ ಮಾತ್ರ ಏನು ತಿಳಿಯಪಡಿಸ್ತಿದ್ದನು, ಪರಲೋಕದ ಗುಡಾರಗಳನ್ನು ಆತನು ತೋರಿಸುತ್ತಿದ್ದನು. ಮೋಶೆಗೆ ಮಾತ್ರನೇ, ಇನ್ನು ಮಿಕ್ಕಿದವರಿಗೆ ದೇವರು ತೋರಿಸಲಿಲ್ಲ. ಹಾಗಾಗಿ ಈಗ ಪರಿಶುದ್ಧಾತ್ಮನ ಹೊಸ ಒಡಂಬಡಿಕೆ ಎಲ್ಲರ ಮೇಲೂ ಇಳಿದು ಬರ್ತಾ ಇದ್ದಾನೆ. ಆದರೆ ಇಲ್ಲಿ ಎಲ್ರಿಗೂ ದೇವರು ಮುಖ್ಯವಾಗಿ ಏನು ಮೇಲೆ ಹೇಳಬೇಕು, ಎಲ್ರಿಗೂ ಕೂಡ ಪರಲೋಕದ ವಿಷಯಗಳನ್ನು ಆತನು ತೋರಿಸ್ಬೇಕಿತ್ತು, ಹೇಳ್ಕೊಡ್ಬೇಕಾಗಿತ್ತು. ಆದರೆ ಕೇಳುವಂಥ ಒಂದು ವಿಷಯ ಅಂತ್ಯಕಾಲದ ಸಭೆಗಿಲ್ಲ. ಮೋಶೆಗೆ ಹೊಸ ಒಡಂಬಡಿಕೆಯಲ್ಲಿಗೆ ನಿಂತಲೂ ಮುಖ್ಯವಾಗಿ
ಹೆಚ್ಚಾದ ಆಸಕ್ತಿ ಉಳ್ಳವನಾಗಿದ್ದನು. ಪರಲೋಕದ ವಿಷಯಗಳನ್ನು ದೇವರ ಬಳಿಯಲ್ಲಿ ಕೇಳ್ತಿದ್ದನು. ಆದ್ದರಿಂದ ದೇವರಿಗೆ ಅವನಿಗೆ ಪರಲೋಕದ ಮಾರ್ಗಗಳನ್ನು ಆತನು ಪರಲೋಕದ ವಿಷಯಗಳನ್ನು ಆತನು ತಿಳಿಯಪಡಿಸುತ್ತಿದ್ದನು. ಆದರೆ ಮೋಶೆ ಇಸ್ರಾಯೇಲ್ ಜನರ ಕುರಿತಾಗಿ ಹೆಚ್ಚಾಗಿ ಏನು ಕೂಡ ಆತನು ಕೇಳಿಕೊಳ್ಳುವುದಿಲ್ಲ. ಆದರೆ ದೇವಸಭೆ ಆದ ನಾವು ಪರಲೋಕದ ವಿಷಯಗಳನ್ನು ನಾವು ಕೇಳುವಾಗ ದೇವರು ಸಭೆ ಆದ ನಮ್ಮೆಲ್ಲರಲ್ಲೂ ದೇವರು ಆತ್ಮನು ವಾಸ ಮಾಡ್ತಿದ್ದಾನೆ. ನಮ್ಮೆಲ್ಲರಿಗೂ ಕೂಡ ಒಬ್ಬೊಬ್ಬರಿಗೂ ಒಂದೊಂದು ವಿಧದಲ್ಲಿ ಒಂದೊಂದು ರೀತಿಯಲ್ಲೂ ಒಂದೊಂದು ಸನ್ನಿವೇಶದಿಂದಲೂ ಒಬ್ಬೊಬ್ಬರಿಂದಲೂ ಕೂಡ ದೇವರು ಪರಲೋಕದ ವಿಷಯಗಳನ್ನು ಆತನು ನಮಗೆ ಖಂಡಿತವಾಗಿಯೂ ಆತನು ತಿಳಿಯಪಡಿಸುತ್ತಾನೆ. ಆ ವಿಷಯಗಳನ್ನು ನಾವು ಹಿಂಬಾಲಿಸುವಾಗ ದೇವರ ಪರಲೋಕ ರಾಜ್ಯವನ್ನು ನಾವು ಪ್ರವೇಶ ಮಾಡಲು ಹೆಚ್ಚಾದ ಆಸಕ್ತಿ ನಮ್ಮ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ನಮಗೆ ಆ ಆಸಕ್ತಿ ದೇವರ ಮೇಲೆ ಇರಬೇಕು, ಕೇಳ್ಕೊಬೇಕು, ದೇವರ ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕು ಎಂಬುದಾಗಿ ಇರುವಾಗ ನಾವು ದೇವರ ಪರಲೋಕದಲ್ಲಿರುವಂಥ ಬಲಗಡೆಯಲ್ಲಿ ದೇವರ ಸಿಂಹಾಸನದಲ್ಲಿ ಇರುವಂಥ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತಾ ದೇವರ ಪ್ರಭಾವದಂತೆ ನಾವು ಜೀವಿಸಲು ಸಾಧ್ಯವಾಗುತ್ತೆ. ದೇವರಲ್ಲಿ ಇನ್ನೂ ಹೆಚ್ಚಾಗಿ ನಾವು ನಡೆಯಲು ಅದು ನಮಗೆ ಸಹಾಯ ಮಾಡುತ್ತದೆ. ಇನ್ನೂ ಹೆಚ್ಚಾಗಿ ನಾವು ದೇವರ ವಾಕ್ಯಗಳನ್ನು ನೋಡಿಕೊಳ್ಳುವವರಾಗಿರೋಣ. ಮೊದಲನೇ ಸಮೂಹಲ ಮೂರನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಒಂದನೇ ಸಮೂಹಲ ಮೂರನೇ ಅಧ್ಯಾಯ ಮೂರನೇ ವಾಕ್ಯ, ಸಮೂಹಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜುಷ ಬಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಆರಿಯು ಸುರಿಯುತ್ತಿರುವಾಗಲೇ ಯೆಹೋವನು ಸಮೂಹಲನನ್ನು ಕರೆದನು. ಆಮೇನ್, ಹಲ್ಲೆಲೂಯಾ. ದೇವರ ಮಂದಿರದಲ್ಲಿ ಈಗ ಯಾರು ವಾಸ ಮಾಡ್ತಾ ಇದ್ದಾನೆ? ಸಮೂಹಲನು ವಾಸ ಮಾಡ್ತಾ ಇದ್ದಾನೆ. ಯಾಕೆ ಇವನು ಸಮೂಹಲನು ದೇವರ ಮಂದಿರದಲ್ಲಿ ವಾಸ ಮಾಡ್ತಿದ್ದಾನೆ ಎಂಬುದಾಗಿ ಇರುವುದಾದರೆ, ದೇವ ಇವನು ಅನ್ನಳ ಮಗನಾಗಿ ಹನ್ನಳು ಅರ್ಪಣೆ ಹರಕೆಯನ್ನು ಮಾಡಿಕೊಂಡಂತೆ ತನ್ನ ಹರಕೆಯನ್ನು ತನ್ನ ಮಗನನ್ನು ಕೊಡುವುದರ ಮುಖಾಂತರವಾಗಿ ಅವಳು ತೀರಿಸಿದವಳಾಗಿದ್ದಾಳೆ. ಆದ್ದರಿಂದ ದೇವ ಸಭೆಯಾದ ನಾವು ಯಾರಾದರೂ ದೇವರ ಬಳಿಯಲ್ಲಿ ಅದಕ್ಕೆ ಪ್ರಮಾಣಗಳನ್ನು ನಾವು ತೀರ್ಮಾನಗಳನ್ನು ಮಾಡಿಕೊಂಡಿರುವುದಾದರೆ ಅವುಗಳನ್ನು ನಾವು ಸಲ್ಲಿಸಬೇಕು. ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಅದನ್ನು ನಾವು ಸಲ್ಲಿಸದೇ ಹೋದಾಗ ದೇವರ ಶಾಪವೇ ನಮ್ಮ ಮೇಲೆ ಇರುತ್ತೆ. ಎರಡು ಮಾತುಗಳೇ ಇಲ್ಲ. ಯಾಕಂದರೆ ನಾವು ದೇವರಿಗೆ ಅಲ್ಲಿ ಪ್ರಮಾಣ ಮಾಡಿದ್ದನ್ನು ನಾವು ಸಲ್ಲಿಸಬೇಕು ಎಂಬುದಾಗಿ ದೇವರ ಆಜ್ಞೆ ಉಂಟು. ಆಜ್ಞೆನ ಪಾಲನೆ ಮಾಡಿದ್ರೆ ದೇವರು ನಮ್ಮನ್ನು ತನ್ನ ದೀಪವಾಗಿ ಮಾಡಿಕೊಳ್ತಾನೆ. ನಮ್ಮಲ್ಲಿ ದೇವರು ಆತ್ಮನು ವಾಸ ಮಾಡ್ತಾನಾಗ, ಇಲ್ಲದಿದ್ದರೆ ನಮ್ಮಲ್ಲಿ ದೇವರು ಆತ್ಮನು ವಾಸ ಮಾಡದೆ ದುರಾತ್ಮನು ವಾಸ ಮಾಡಲು ಸಾಧ್ಯ ಆಗುತ್ತೆ. ಆದ್ದರಿಂದ ದೇವಸಭೆಯಾದ ನಾವು ಮಾಡಿದಂಥ ಹರಿಕೆಗಳನ್ನು ಪ್ರಮಾಣಗಳನ್ನು ನಾವು ಸಲ್ಲಿಸಲು ಯಾವಾಗಲೂ ಬದ್ಧರಾಗಿರಬೇಕು ಎಂಬುದಾಗಿ ದೇವರು ಕೇಳುತ್ತದೆ. ಈಗ ದೇವರ ಮಂದಿರದಲ್ಲಿ ಈ ಸಮಯವನ್ನು ವಾಸ ಮಾಡುತ್ತಿದ್ದಾನೆ. ಮುಖ್ಯವಾಗಿ ಇವನು ಮಾಡುತ್ತಿದ್ದಂಥ ಒಂದು ಕೆಲಸ, ದೇವರ ಮಂದಿರದಲ್ಲಿ ದೇವದೀಪವು ಹಾರಿ ಹೋಗದ ಹಾಗೆ ಇವನು ನೋಡಿಕೊಳ್ಳುವಂಥ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇಸ್ರಾಯೇಲರ ಮೊಟ್ಟ ಮೊದಲನೆಯ ಪ್ರವಾದಿಯಾಗಿ ಕರೆಸಲ್ಪಟ್ಟನು. ಆದ್ದರಿಂದ ಇವನು ಇಸ್ರಾಯೇಲರಿಗೆ ಪ್ರವಾದಿ ಆಗೋದಕ್ಕಿಂತ ಮುಂಚೆ ದೇವರ ಮಂದಿರದಲ್ಲಿ ದೇವರಿಗೆ ವಿಧೇಯನಾಗಿ ತನ್ನ ಗುರುಗೂ ವಿಧೇಯನಾಗಿ ಅವನು ನಡೆಯುತ್ತಿದ್ದನು. ದೇವರು ಆ ದೀಪವನ್ನು ಆರಿಹೋಗದ ಹಾಗೆ ಇವನು ಚೆನ್ನಾಗಿ ನೋಡಿಕೊಳ್ಳುವವನಾಗಿದ್ದನು. ಅದರಿಂದ ದೇವ ಜನರಾದ ನಾವು ದೇವರ ದೀಪವಾದಂಥ ನಮ್ಮ ನಾವೇ ಬಗ್ಗೆನಾಗಿದ್ದೇವೆ, ದೇವರಿಗೆ ದೀಪವಾಗಿದ್ದೇವೆ ಎಂಬುದಾಗಿ ಧ್ಯಾನೋಕ್ತಿಗಳಲ್ಲಿ ನಾವು ಓದಲ್ಪಟ್ಟಿರುವಂಥ ವಾಕ್ಯದ ಪ್ರಕಾರ ಈಗ ನಾವೇ ದೇವರಿಗೆ ಏನಾಗಿದ್ದೇವೆ, ದೀಪವಾಗಿದ್ದೇವೆ. ನಮ್ಮ ಆತ್ಮವು ಯಾವಾಗ ನರಕಕ್ಕೆ ಹೋಗುತ್ತೆ, ನರಕಕ್ಕೆ ಯಾವಾಗ ಹೋಗುತ್ತೆ ಅವಾಗ ನಮ್ಮ ಆತ್ಮ ಕತೆ ಮುಗೀತು ಎಂಬುದಾಗಿ ಅರ್ಥ. ಹಂಗಾಗಿ ನಾವು ದೇವರ ಆತ್ಮದಿಂದ ನಡೆಸಲ್ಪಡುವಂಥ ನಾವು ನಮ್ಮ ಕತೆ ಮುಗಿಯಬಾರ್ದು, ನಮ್ಮ ಕತೆಯಲ್ಲಿ ಇರಬೇಕು, ಪರಲೋಕದಲ್ಲಿ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆದರೆ ನಮ್ಮ ಆತ್ಮ ಏನು ಸುತ್ತಿಲ್ಲ, ಹೆಂಗೋ ದೇವರ ಕೃಪೆಯಿಂದ ಬದುಕೊಂಡಿದ್ದೀವಿ ಎಂಬ ಒಂದು ದೊಡ್ಡ ಕೃಪೆ ಆಯಾ ಆಶೀರ್ವಾದ
ನಮ್ಮ ಮೇಲಿರುತ್ತೆ. ದೇವರ ದೀಪವನ್ನು ನಾವು ಹಾರಿ ಹೋಗಲು ಬಿಡಬಾರ್ದು. ನಾವು ಯಾವುದೇ ಕಾರಣಕ್ಕೂ ದೇವಚನರು ಒಂದು ಬಾರಿ ರಕ್ಷಣೆ ಹೊಂದಿದ ನಂತರ ರಕ್ಷಣೆಯಿಂದ ಹಿಂಜರಿದು ಹೋಗುವಂಥ ಮನಸ್ಸು ಮಾಡಲೇಬಾರ್ದು. ಅಂಥ ಯಾವ ಮನಸ್ಸು ಯಾರಾದರೂ ನಿಮ್ಮಲ್ಲಿ ಮಾಡಲು ಹೆಚ್ಚಳುವವರಾಗಿದ್ದರೆ ಅಂಥವ್ರ ನಿಮ್ಮ ಆತ್ಮಗಳನ್ನು ದೃಢಪಡಿಸಿಕೊಳ್ಳಿ. ದೇವರ ಬಳಿಯಲ್ಲಿ ಇನ್ನೂ ದೇವರ ಬಳಿಯಲ್ಲಿ ಕ್ಷಮೆಯನ್ನು ಕೇಳಿ. ದೇವರು ನಿಮ್ಮೆಲ್ಲ ಪಾಪಗಳನ್ನು ಪರಿಹರಿಸಿ ಕ್ಷಮಿಸಿ ಆತನು ನಿಮ್ಮನ್ನು ತನ್ನ ಮಗನಾಗಿ ಮಗಳಾಗಿ ಆತನು ಈ ಕ್ಷಣದಲ್ಲಿ ಸ್ವೀಕಾರ ಮಾಡುವಂಥ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ಯಾಕೆಂದರೆ ಆತನು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆತನ ಕೃಪೆಯು, ಪ್ರೀತಿಯು, ಸತ್ಯತೆಯು, ದಯೆಯು, ಕರುಣೆಯು ನಮ್ಮ ಮೇಲೆ ಸದಾಕಾಲವು ಇರುವಂಥದ್ದಾಗಿದೆ. ಹಾಗಿರುವಾಗ ನಾವು ಯಾವತ್ತಿಗೂ ದೇವರನ್ನು ಬಿಟ್ಟು ನಾವು ಲೋಕವನ್ನು ಹಿಂಬಾಲಿಸಬಾರ್ದು. ಲೋಕದವನ್ನು ಹಿಂಬಾಲಿಸುವವನಾದರೆ ದೇವರಿಗೆ ವಿರೋಧಿಗಳಾಗಿಯೂ ನಾವು ಬದಲಾಗಲು ಆಗುತ್ತದೆ. ಆದ್ದರಿಂದ ದೇವಸಭೆಯಾದ ನಾವು ಹೆಚ್ಚಾಗಿ ದೇವರ ಮಂದಿರಗಳಲ್ಲಿ ವಾಸ ಮಾಡಲು ಬಯಸುವರಾಗಿರಬೇಕು. ಅನೇಕ ಅಂತ್ಯಕಾಲದ ಸಭೆ ಈಗ ಹೆಚ್ಚಾಗಿ ಏನಾಗಿಬಿಟ್ಟಿದೆ, ಎಲ್ಲ ಆನ್ಲೈನ್ನಿಂದ ದೇವ ಸಭೆಯ ಅನ್ಯೂನ್ಯತೆ ಎಲ್ಲ ಸಭೆಗಳಲ್ಲೂ ಈಗ ಏನಾಗಿದೆ, ಕುಂಠಿತವಾಗಿದೆ, ಎಲ್ಲ ಕ್ಷೀಣಿಸಿ ಅದು ಹೋಗುತ್ತಾ ಇದೆ ಎಂಬುದಾಗಿ ದೇವರಾತ್ಮನು ಸಭೆ ಹೇಳುವುದನ್ನು ಕಿವಿಯೇಳುವನು ಕೇಳಲಿ ಎಂಬುದಾಗಿ ದೇವರಾತ್ಮನು ಮಾತನಾಡುತ್ತಿದ್ದಾನೆ. ಅಂಥವ್ರು ಯಾರಾದರೂ ಇರುವುದಾದರೆ ದೇವ ಜನರಾದ ನಾವು ಹೆಚ್ಚಾಗಿ ದೇವರ ಮಂದಿರದಲ್ಲಿ ನಾವು ಬಂದು ದೇವರನ್ನು ಆರಾಧನೆ ಮಾಡಲು ಹೆಚ್ಚಾದ ಆಸಕ್ತಿಯನ್ನೇ ನಾವು ತೋರಿಸಬೇಕು. ಯಾವಾಗಲೂ ನಾವು ದೇವರ ಮಂದಿರದಲ್ಲಿ ವಾಸವಾಗಿರುವಾಗ ದೇವರು ನಮ್ಮನ್ನು ತನ್ನ ಮಂದಿರವನ್ನಾಗಿ ಮಾಡಿಕೊಂಡು ಆತನು ನಮ್ಮಲ್ಲೂ ಕೂಡ ಹೆಚ್ಚಾಗಿ ವಾಸ ಮಾಡಲು ಆತನು ಇಷ್ಟಪಡುವವನಾಗಿದ್ದಾನೆ. ನಾವು ಇಷ್ಟಪಡದೇ ಹೋದಾಗ ದೇವರು ನಮ್ಮ ಮೇಲೆ ತನ್ನ ಇಷ್ಟವನ್ನು ತೋರಿಸುವುದಿಲ್ಲ. ನಾವು ದೇವರ ಮಂದಿರದ ಮೇಲೆ ಇರುವಂಥ ಇಷ್ಟವನ್ನು ನಾವು ತೋರಿಸಿ ದೇವರ ಮಂದಿರದಲ್ಲಿ ನಾವು ದೇವರನ್ನು ಆರಾಧನೆ ಮಾಡುವಾಗ ದೇವರು ನಮ್ಮನ್ನು ಕೂಡ ಆಶೀರ್ವದಿಸಿ ನಮ್ಮ ಸಂತತಿಗಳನ್ನು ಕೂಡ ಆತನು ಆಶೀರ್ವಾದದ ಕಡೆಗೆ ಆತನನ್ನು ನಡೆಸಲು ಸರ್ವಶಕ್ತನಾದ ದೇವರು ನನ್ನ ನಿಮ್ಮ ಸಂಗಡ ಆತನು ಇರುವಾತನಾಗೆ ಇರುವಂಥ ದೇವರು ನನ್ನ ನಿನ್ನ ದೇವರಾಗಿದ್ದಾನೆ. ದೇವರ ಮಂದಿರದಲ್ಲಿ ಈ ದೀಪದ ಸ್ತಂಭ ಬಹಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದಾಗಿದೆ. ಯಾಕೆಂದರೆ ದೇವರ ಮಂದಿರವು ಯಾವಾಗಲೂ ಕತ್ತಲಲ್ಲಿ ಇರಬಾರದು ಎಂಬುದಾಗಿ ದೇವರು ದೇವರ ಮಂದಿರದಲ್ಲಿ ತನ್ನ ದೀಪವನ್ನು ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ದೇವರು ಆತನನ್ನು ಮೊಟ್ಟ ಮೊದಲನೇದಾಗಿ ಮೋಶೆ ಮುಖಾಂತರ ಬಗ್ಗೆ ಈ ದೀಪಸ್ತಂಭವನ್ನು ಆತನು ಆರಂಭ ಮಾಡಿದನು. ಆದ್ದರಿಂದಲೇ ಈ ಗೂಢಾರದ ಮಂದಿರದಲ್ಲಿ ದೇವರು ತನ್ನ ದೀಪಸ್ತಂಭವನ್ನು ಇರಿಸಿದವನಾಗಿದ್ದಾನೆ. ಇದು ಏನನ್ನು ಸೂಚಿಸುತ್ತೆ, ಬೆಳಕನ್ನು ಸೂಚಿಸುವಂಥದ್ದಾಗಿದೆ. ಯಾರ ಹತ್ರ ದೀಪ ಇರುತ್ತದೋ ಅಂಥವರು ಬೆಳಕಾಗಿ ಮಾರ್ಪಡುತ್ತಾರೆ. ಯಾರ ಹತ್ರ ಈ ದೀಪ ಇರೋದಿಲ್ವೋ ಅವರು ಏನಾಗಿ ಬದಲಾಗ್ತಾರೆ, ಕತ್ತಲಾಗಿ ಬದಲಾಗ್ತಾರೆ. ಕತ್ತಲು ಯಾರು ನ ಸೂಚಿಸುವಂಥದ್ದಾಗಿದೆ, ಅದು ಸಂಪೂರ್ಣವಾಗಿ ಸೈತಾನನ್ನು ಸೂಚಿಸುವಂಥದ್ದಾಗಿದೆ. ಯಾಕೆಂದರೆ ಆತನನ್ನು ದೇವರು ಸಂಪೂರ್ಣವಾಗಿ ಕತ್ತಲನ್ನಾಗಿ ಆತನು ಸೈತಾನನನ್ನು ಮಾರ್ಪಡಿಸಿದ್ದವನಾಗಿದ್ದಾನೆ. ಆದ್ದರಿಂದ ದೇವ ಸಭೆ ಆದ ನಾವು ದೀಪವಾಗಿರಬೇಕು, ದೇವರಿಗೆ ಬೆಳಕಾಗಿರಬೇಕು. ದೇವರಿಗೆ ಬೆಳಕಾಗಿದ್ದಾಗ ದೇವರ ಬೆಳಕು ನಮ್ಮಿಂದ ಅನೇಕರು ರಕ್ಷಣೆಗೆ ಬರುವ ಹಾಗೆ ದೇವರು ಮಾಡ್ತಾನೆ. ಯಾಕೆಂದರೆ ನೀವು ಲೋಕದಲ್ಲೆಲ್ಲ ನೋಡಿರ್ಬೋದು, ಎಲ್ಲಿ ಬೆಳಕಿರುತ್ತೋ ಹೆಚ್ಚಾಗಿ ಅಲ್ಲಿ ಹುಳುಗಳು ಬಂದು ವಾಸ ಮಾಡ್ತವೆ. ಎಲ್ಲಿ ಬೆಳಕಿರುವುದಿಲ್ವೋ ಅಲ್ಲಿ ಯಾವುದೇ ಹುಳುಗಳು ಬಂದು ವಾಸ ಮಾಡಲು ಇಷ್ಟಪಡುವುದಿಲ್ಲ. ಬೇಕಾದ್ರೆ ನೀವು ಅನೇಕ ಕಡೆಗೆ ಟ್ಯೂಬ್ಲೈಟ್ ಕಡೆಗೆ ಎಲ್ಲ ನೋಡುವುದಾದ್ರೆ, ಆವಾಗ ಆ ಟ್ಯೂಬ್ಲೈಟ್ ಹತ್ರ ಬೀದಿ ದೀಪಗಳಲ್ಲೆಲ್ಲ ನೋಡುವುದಾದರೆ ಅನೇಕ ಹುಳುಗಳು ಆ ಬೀದಿ ದೀಪಗಳ ಬಳಿಯಲ್ಲಿ ಅದು ಬಂದು ಹಾರಾಡ್ತಾ ಇರ್ತವೆ ಹೆಚ್ಚಾಗಿ. ಯಾಕೆಂದರೆ ಅಲ್ಲಿ ಬೆಳಕು ಇದೆ ಎಂಬುದಾಗಿ ಅವು ಬರುತ್ತವೆ. ಅದೇ ಆ ಟ್ಯೂಬ್ಲೈಟ್ಗಳಲ್ಲಿ ಬೀದಿ ದೀಪಗಳಲ್ಲಿ ಬೆಳಕಿಲ್ಲದೆ ಹೋದರೆ ಯಾವುದೇ ಹುಳುಗಳು ಅಲ್ಲಿ ಬರೋದಿಲ್ಲ, ಬೆಳಕನ್ನು ಅವು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೇವ ಜನರಾದ ನಮ್ಮಲ್ಲೂ ದೇವರ ಬೆಳಕು ಇರುವಾಗ ಮಾತ್ರವೇ ಲೋಕದ ಜನರು ನಮ್ಮಿಂದ ಆತ್ಮೀಕವಾದ ಲೋಕದ ರೀತಿಯಲ್ಲಾದಂಥ ಬೆಳಕಲ್ಲ, ಪರಲೋಕದ ಬೆಳಕು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆದ್ದರಿಂದಲೇ ಯೇಸು ಹೇಳೋದು, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಆದ್ದರಿಂದ ನಂತರವಾಗಿ ದೇವರು ಹೇಳ್ತಾ ಇದ್ದಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಎಂಬುದಾಗಿ. ಆದ್ದರಿಂದ ಹೊಸ ಉಡಂಬಡಿಕೆಯ ಜನರಾದ ನಾವೆಲ್ಲರೂ ಈಗ ದೇವರು
ಬೆಳಕಾಗಿದೆ ಎನ್ನುವೆ. ನಾವು ಬೆಳಕಾಗಿರುವಾಗ ಲೋಕದ ಅನೇಕ ಕತ್ತಲೆಯಲ್ಲಿರುವಂಥ ಜನರು ನಮ್ಮ ಬಳಿಗೆ ಬರುವ ಹಾಗೆ ನಾವು ನಡೆದುಕೊಳ್ಬೇಕು, ಜೀವಿಸಬೇಕು. ಆಗ ಅನೇಕರು ನಮ್ಮಿಂದ ರಕ್ಷಣೆಯಲ್ಲಿ ನಡೆಯುವ ಹಾಗೆ ದೇವರು ತನ್ನ ಅತ್ಯದ್ಭುತವಾದ ಕರವನ್ನು ನಮ್ಮ ಮೇಲೆ ಇಟ್ಟು ಆತನು ನಮ್ಮನ್ನು ಬಲಪಡಿಸಿ ದೃಢಪಡಿಸಿ ಆತನು ನಮ್ಮನ್ನು ತನ್ನ ನಾಮದ ಮಹಿಮೆಗಾಗಿ ಆತನು ಉಪಯೋಗಿಸಿ ನಡೆಸುವನಾಗಿದ್ದಾನೆ. ಆದ್ದರಿಂದಲೇ ದೇವರವಾಗಿ ಹೇಳುತ್ತದೆ, ನೀವು ಮೊದಲು ದೇವರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಧಾವಕಪಡ್ರಿ, ಇವಳ ಸಂಗಡ ನಿಮಗೆ ಏನು ಬೇಕೋ ಅದೆಲ್ಲವೂ ದೊರೆಯುತ್ತದೆ ಎಂಬುದಾಗಿ. ಆದ್ದರಿಂದಲೇ ದೇವ ಸಭೆಯಾದ ನಾವು ಮೊಟ್ಟ ಮೊದಲನೆಯದಾಗಿ ದೇವ ಜನರು ನಾವು ಪರಲೋಕದ ವಿಷಯಗಳಲ್ಲಿ ಹೆಚ್ಚಾದ ಆಸಕ್ತಿಯನ್ನು ತೋರಿಸಿ ನಡೆಯುವಾಗ ಪರಲೋಕದ ರಾಜ್ಯದ ಮಕ್ಕಳಾಗಿ ನಾವು ಬದಲಾಗ್ತೇವೆ. ನಾವು ಲೋಕದ ಕಡೆಗೆ, ಲೋಕದ ಆಶೀರ್ವಾದಗಳ ಕಡೆಗೆ ಹೆಚ್ಚಾಗಿ ನಾವು ಆಸಕ್ತಿಯನ್ನು ತೋರಿಸುವಾಗ ಲೋಕವು ನಮ್ಮನ್ನು ಅನೇಕ ರೀತಿಯಲ್ಲಿ ಸೈತಾನನು ಸೆಳೆಯುವಂಥವನಾಗಿದ್ದಾನೆ. ಹೇಗೆ ಅವಳನ್ನು ಸೆಳೆದನೋ, ಹೇಗೆ ಅನೇಕರನ್ನು ಬೀಳಿಸಿದವನಾಗಿದ್ದಾನೋ ಸೈತಾನನು ಲೋಕದ ಆಸೆ, ಕಣ್ಣಿನ ಆಸೆ, ಶರೀರದ ಆಸೆ, ಎಲ್ಲ ಬದುಕು ಬಾಳಿನ ಡಂಬ ಇವೆಲ್ಲ ಲೋಕದ ಆಸೆ ಪಾಸೆಗಳಿಂದಲೂ ಸೈತಾನನು ಲೋಕದ ಕಡೆಗೆ ಆತನು ನಮ್ಮನ್ನು ಸೆಳೆಯುವಂಥವನಾಗಿದ್ದಾನೆ. ಅನೇಕರು ಆದ್ದರಿಂದಲೇ ಅವಳು ಬಿದ್ದು ಹೋದ ಹಾಗೆ ಸೈತಾನನ ವಿಷಯಗಳಲ್ಲಿ ನಾವು ಬಿದ್ದು ಹೋಗಲು ಆ ಸೈತಾನನು ಅನೇಕ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆದ್ದರಿಂದಲೇ ದೇವರು ನೀವು ಕೇಳಿಕೊಳ್ಳಿರಿ, ಪರಲೋಕದ ಆಶೀರ್ವಾದಗಳನ್ನು ದೇವರ ಬಲಗಡೆಯಲ್ಲಿ ಇರುವಂಥ ಆಶೀರ್ವಾದಗಳನ್ನು ನೀವು ಕೇಳಿಕೊಳ್ಳಿರಿ ಎಂಬುದಾಗಿ ದೇವರು ನಮಗೆ ಸಭೆಗೆ ತಿಳಿಯಪಡಿಸುತ್ತಿದ್ದಾನೆ. ಆದ್ದರಿಂದ ದೇವರ ಸಭೆಯಾದ ನಾವು ಪರಲೋಕದ ಆಶೀರ್ವಾದಗಳ ಕಡೆಗೆ ಹೆಚ್ಚಾದ ಪ್ರಾಧಾನ್ಯತೆಯ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಆಗ ದೇವರು ನಮ್ಮನ್ನು ತನ್ನ ನಾಮದ ಮಹಿಮೆಗಾಗಿ ಆತನು ಉಪಯೋಗಿಸಿ ನಡೆಸಲು ನಮ್ಮನ್ನು ಆತನು ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಆಮೇನ್, ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ವಾಕ್ಯವನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಈ ದೀಪದ ಕುರಿತಾಗಿ ದೇವರಾದ ಯೇಸು ಕ್ರಿಸ್ತನು ಏನನ್ನು ಹೇಳಿದ್ದಾನೆ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 8:16 ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಇದಲ್ಲದೆ ಯಾರು ದೀಪವನ್ನು ಹಚ್ಚಿ ಮಡಿಕೆಯಿಂದ ಮುಚ್ಚುವುದಿಲ್ಲ, ಮಂಚದ ಕೆಳಗೂ ಇಡುವುದಿಲ್ಲ, ಮನೆ ಒಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಪ್ರಕಾಶಕ್ಕೆ ಭರದ ಯಾವ ರಹಸ್ಯವೂ ಇಲ್ಲ. ಆಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಹೊಸ ಒಡಂಬಡಿಕೆಯಲ್ಲಿ ದೀಪಸ್ತಂಭದ ಕುರಿತಾಗಿ ಯೇಸು ಕ್ರಿಸ್ತನೇ ಸ್ವತಃ ಆತನೇ ಮಾತನಾಡುತ್ತಿದ್ದಾನೆ. ಈ ರೀತಿಯಾಗಿ ಯಾರು ದೀಪವನ್ನು ಹಚ್ಚಿ ಎಲ್ಲಿಡುವುದಿಲ್ಲ, ಮಡಿಕೆಯಲ್ಲಿ ಮುಚ್ಚಿ ಇಡೋದೇ ಇಲ್ಲ. ಯಾರಾದರೂ ಬುದ್ಧಿ ಬಂದರೂ ಇಂಥ ಕೆಲಸ ಮಾಡೋದಿಲ್ಲ. ಯಾರು ಮಾಡ್ತಾರೆ, ಬುದ್ಧಿ ಇಲ್ಲದ ಕನ್ಯರು ದಡ್ರು ಏನು ಮಾಡ್ತಾರೆ, ದೀಪನ ಹಚ್ಚುತ್ತಾರೆ, ತಗೊಂಡೋಗಿ ಮಡಿಕೆಯಲ್ಲಿ ಇಟ್ಬಿಡ್ತಾರೆ. ದೀಪ ಇನ್ನೇ ಆರಿ ಹೋಗಿ ಎಲ್ಲ ಆರಾಮಾಗಿ ಈ ಮಡಿಕೆಯಲ್ಲಿ ಇದ್ಬಿಟ್ಟು ಸಂಪೂರ್ಣವಾಗಿ ಉರಿದ್ಬಿಟ್ಟು ಆಮೇಲೆ ನೀ ನಾಶ ಆಗ್ಬಿಡು ಅಂತ. ಆದರೆ ದೇವ ಸಭೆಯಾದ ನಾವು ಸಂಪೂರ್ಣವಾಗಿ ಏನಿರಬೇಕು, ದೀಪ ಸ್ತಂಭದ ಮೇಲೆ ಇರಬೇಕು ಎಂಬುದಾಗಿ ದೇವರ ಆಸಕ್ತಿ. ಮಂಚದ ಕೆಳಗೆ ಇಡುವುದಿಲ್ಲ. ಆಮೇಲೆ ಇನ್ನೂ ಕೆಲವರು ಏನು ಮಾಡ್ತಾರೆ, ದೀಪನ ಹಚ್ಚಿಬಿಟ್ಟು ಮಂಚದ ಕೆಳಗಡೆ ಇಟ್ಟರೆ ಏನಾಗುತ್ತೆ, ಮಂಚಕ್ಕೂ ಇನ್ನೂ ಬೆಂಕಿ ಹತ್ತುತ್ತೆ ಅನ್ನೋದು ಕೂಡ ಬುದ್ಧಿ ಇಲ್ಲದ ಕನ್ಯರಿಗೆ ಗೊತ್ತಾಗಲ್ಲ. ಬುದ್ಧಿವಂತರಿಗೆ ಈ ಮಂಚದ ಕೆಳಗಡೆ ಹಚ್ಚಿರೋದ್ರೆ ಮಂಚಕ್ಕೂ ಬೆಂಕಿ ಹತ್ಕೊಂಡು ಮಂಚ ಎಲ್ಲ ಸುಟ್ಟು ಹೋಗ್ಬಿಡುತ್ತೋ ಅಂದಾಗಿ ಎಲ್ಲ ಹೇಳ್ತಾರೆ. ಆಮೇನ್. ಆದರೆ ಬುದ್ಧಿ ಇಳ್ದವರವರು ಅಯ್ಯೋ ಮಂಚ ನಾಶ ಆದರೂ ಪರವಾಗಿಲ್ಲ, ದೀಪ ಎಲ್ಲಿರಲಿ, ಮಂಚದ ಕೆಳಗೆ ಇಕ್ಕೋಣ, ಚೆನ್ನಾಗಿ ಮಂಚನೋ ಚೆನ್ನಾಗಿ ಅದು ಕೂಡ ಉರಿದು ಬೆಂಕಿ ಹತ್ಕೊಂಡು ಅದನ್ನು ಮನೆಯೇ ಬೇಕಾದರೆ ನಾಶ ಆಗೋಗ್ಬಿಡಲಿ ಎಂಬುದಾಗಿ ಬಿಟ್ಬಿಡ್ತಾರೆ. ಬುದ್ಧಿ ಇಲ್ಲದ ಕನ್ಯವರು ತಮ್ಮ ಮನೆಯನ್ನು ತಾವೇ ಹಾಳು ಮಾಡಿಕೊಳ್ತಾರೆ. ಬುದ್ಧಿವಂತ ಕನ್ಯರು ತಮ್ಮ ಮನೆಯನ್ನು ತಾವೇ ಕಟ್ಟಿಕೊಳ್ಳುವವರಾಗಿದ್ದಾರೆ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಆದ್ದರಿಂದ ಬುದ್ಧಿವಂತವರಾಗಿದ್ದೇವ, ಬುದ್ಧಿ ಇಲ್ಲದವರಾಗಿದ್ದೇವ ಎಂಬುದಾಗಿ ದೇವರು ಇದನ್ನು ಸಂಪೂರ್ಣವಾಗಿ ಸಭೆಗೆ ಹೇಳ್ತಾ ಇದ್ದಾನೆ. ಯಾಕೆಂದರೆ ಆ 10 ಕನ್ಯೆಯರು ಸಭೆಯ ಜನರೇ ಆಗಿದ್ದಾರೆ, 10 ಕನ್ಯೆಯರಾಗಿ ಸಭೆಯ ವಿಶ್ವಾಸಿಗಳೇ ಆಗಿದ್ದಾರೆ. ಚಿಕ್ಕವರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ, ಎಲ್ಲ ಮೃದರು, ಎಲ್ಲ ಸಿಸ್ಟರು, ಎಲ್ಲ ವಿಶ್ವಾಸಿಗಳು, ಎಲ್ಲ ಸೇವಕರು, ಎಲ್ಲ ಬೋಧಕರು, ಇವಾಂಜಲಿಸ್ಟ್ ಅವರು, ಎಲ್ಲ ಪ್ರವಾದಿಗಳು, ಎಲ್ಲ
ರೀತಿಯ ಸೇವೆಗಳಲ್ಲಿ ಇರುವಂಥ ಎಲ್ಲರಿಗೂ ದೇವರು ಒಂದೇ ವಿಧದಲ್ಲಿ ಆತನು ಮಾತನಾಡುತ್ತಿದ್ದಾನೆ. ಆಮೇನ್. ಹಾಲೆಲೂಯಾ. ಮನೆಯೊಳಗೆ ಬರುವವರಿಗೆ ಬೆಳಕು ಕಾಣಿಸುವುದಕ್ಕೆ ದೀಪ ಸ್ತಂಭದ ಮೇಲೆ ಇಡುತ್ತಾರೆ. ದೀಪನ ಮುಖ್ಯವಾಗಿ ಅದು ಇರಬೇಕಾದ ಸ್ಥಳ ಎಲ್ಲಿ, ಯಾವ ಸ್ಥಳ ಎಂಬುದಾಗಿ ದೇವರು ಕೇಳುತ್ತದೆ. ಬೆಳಕು ಎಲ್ರಿಗೂ ಕಾಣಿಸ್ಬೇಕು. ಒಬ್ಬರಿಬ್ಬರು ಎಲ್ಲ ಮನೆಯೊಳಗಡೆ ಯಾರ್ಯಾರು ಬರ್ತಾರೋ, ಯಾರ್ಯಾರೆಲ್ಲ ಈ ಪರಲೋಕದ ಒಳಗಡೆ ಬರ್ತಾರೋ, ಯಾರ್ಯಾರೆಲ್ಲ ಈ ಸಭೆಯ ಒಳಗಡೆಗೆ ಬರ್ತಾರೋ, ಅವರೆಲ್ಲರಿಗೂ ಪರಲೋಕದಲ್ಲಿ ಇರುವಂಥ ಬೆಳಕನ್ನು ದೇವರು ಕೊಡಲು ಇಷ್ಟಪಡುವವನಾಗಿದ್ದಾನೆ. ಆದ್ದರಿಂದ ದೀಪ ಎಲ್ಲಿರಬೇಕು? ದೀಪ ಸ್ತಂಭದ ಮೇಲೇ ಇರಬೇಕು. ದೀಪ ಸ್ತಂಭದ ಮೇಲೇ ದೀಪ ಇರುವಾಗ ಸಭೆ ಲೋಕಕ್ಕೆ ಬೆಳಕನ್ನು ಕೊಡಬೇಕು. ಲೋಕದಿಂದ ಸಭೆ ಯಾವತ್ತು ಏನು ಕೂಡ ಕಳಿಬಾರ್ದು. ಏನಾದರೂ ಕಲ್ತರೋ ಲೋಕದಿಂದ ಸಭೆ, ಏನಾದರೂ ಕಲ್ತುಕೊಂಡೋ ಸಭೆ ನಾಶ ಆಗೋಗ್ಬಿಡುತ್ತೆ. ಆದರೆ ಸಭೆಯಿಂದ ದೇವರು ಏನು ಮಾಡ್ತಾ ಇದ್ದಾನೆ, ಲೋಕಕ್ಕೆ ತನ್ನ ವಿಧೇಯತೆಯನ್ನು, ತನ್ನ ಪರಿಶುದ್ಧತೆಯನ್ನು, ತನ್ನ ವಿಷಯಗಳನ್ನು, ತನ್ನ ಆಜ್ಞೆಗಳನ್ನು, ತನ್ನ ಪ್ರಮಾಣಗಳನ್ನು ಆತನು ತಿಳಿಯಪಡಿಸುತ್ತಿದ್ದಾನೆ. ಈ ಕಾಲದಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ದೇವರಾತ್ಮನ್ನು ತಿಳಿಯಪಡಿಸುವಂತೆ ದೇವರಾತ್ಮನ ಮಾತನಾಡುವವನಾಗಿದ್ದಾನೆ. ಲೋಕಕ್ಕೆ ಇಸ್ರಾಯೇಲ್ ದೇಶವು ಕೂಡ ದೇವರು ಒಂದು ರೀತಿಯಲ್ಲಿ ಬೆಳಕಾಗಿ ಇಟ್ಟಿದ್ದವನಾಗಿದ್ದಾನೆ. ಆದರೆ ಇಸ್ರಾಯೇಲ್ ದೇಶವು ಲೋಕದ ಎಲ್ಲ ಜನರಿಗೆ ತಮ್ಮ ತಯಾರು ಮಾಡಿರುವಂಥ ಎಲ್ಲ ಟೆಕ್ನಾಲಜಿಗಳನ್ನು ಹೇಳ್ಕೊಡುತ್ತೆ. ಎಲ್ಲ ರೀತಿಯಾದಂಥ ಡ್ರೋನ್ ವೆಪನ್ಗಳು ಕುರಿತಾಗಿ ಮಾಹಿತಿಯನ್ನು ಬೇರೆ ಬೇರೆ ದೇಶಗಳಿಗೂ ತಿಳಿಯಪಡಿಸ್ತದೆ. ಮುಖ್ಯವಾಗಿ ನಮ್ಮ ಭಾರತ ದೇಶಕ್ಕೂ ಕೂಡ ಇಸ್ರಾಯೇಲ್ ದೇಶವು ಡ್ರೋನ್ಗಳು ಅನೇಕವನ್ನು ಅದು ಕಳಿಸಿಕೊಟ್ಟಿದೆ. ಯಾಕೆ? ಟೆಕ್ನಾಲಜಿ, ತಂತ್ರಜ್ಞಾನ ಇದೆಲ್ಲದರಲ್ಲೂ ನಮ್ಮ ದೇಶನೂ ಕೂಡ ಏನಾಗಬೇಕು, ಮುಂದೆ ಬರಬೇಕೆಂಬುದಾಗಿ ಎಲ್ಲವನ್ನು ಇಸ್ರಾಯೇಲ್ ದೇಶವು ಎಲ್ಲ ದೇಶಕ್ಕೆ ತಿಳಿಯಪಡಿಸ್ತದೆ. ಕೃಷಿ ಹೆಂಗೆ ಮಾಡಬೇಕು ಎಂಬುದಾಗಿ ಹೇಳ್ಕೊಡುತ್ತೆ. ಟೆಕ್ನಾಲಜಿ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಮಿಲಿಟ್ರಿ ಸೈನ್ಯದವರು ಹೆಂಗಿರಬೇಕು ಅಂತ ಹೇಳ್ಕೊಡುತ್ತೆ. ಅದ್ರ ಮೇನ್ ಹೆಡ್ ಕೆಲಸ ಮೊಸಾದವರು ಯಾವ್ಯಾವ ರೀತಿಯಲ್ಲಿ ಮಿಲಿಟ್ರಿ ಕೆಲಸಗಳನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಎಂಬುದಾಗಿ ಎಲ್ಲ ಹೇಳ್ಕೊಡುತ್ತೆ. ಎಲ್ಲವನ್ನ ಹೇಳ್ಕೊಟ್ಟಿರುವಂಥ ಇಸ್ರಾಯೇಲ್ ದೇಶವು ಲೋಕಕ್ಕೆ, ಎಲ್ಲ ದೇಶಗಳಿಗೆ ಹೇಳ್ಕೊಟ್ಟಿರುವಂಥ ಈ ಇಸ್ರಾಯೇಲ್ ದೇಶವು ದೇವರಾತ್ಮನ ಒಂದೇ ಹೇಳಿದೆ ಅಂತ ಮಾತು, ಇಸ್ರಾಯೇಲ್ ದೇಶ ತನ್ನ ದೇವರ ಬಗ್ಗೆ ಲೋಕಕ್ಕೆ ಏನೂ ಕೂಡ ಹೇಳಿಕೊಡಲೇ ಇಲ್ಲ ಎಂಬುದಾಗಿ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಈಗ ಸಭೆಯ ಜನರಾದ ನಾವು ಮಗು ಕೂಡ ದೇವರು ಲೋಕದ ಜನರಿಂದ ಬೇರ್ಪಡಿಸಿ ದೇವರು ತನ್ನ ಸಭೆಯಲ್ಲಿ ಇಟ್ಟಿದ್ದಾನೆ. ಸಭೆಯ ಜನರು ಲೋಕದಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದೊಂದೊಂದು ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಮಾಡ್ತಾ ಇಲ್ಲ ಅಂತಾಗಿ ನಾನು ಹೇಳೋದೇ ಇಲ್ಲ, ದೇವರು ಕೂಡ ಹೇಳೋದೇ ಇಲ್ಲ. ಆದರೆ ದೇವ ಸಭೆಯ ಜನರಾದ ನಾವು ಲೋಕದ ಜನರಿಗೆ ನಮ್ಮ ಸೃಷ್ಟಿಕರ್ತನಾದ ದೇವರಾದ ಯೇಸು ಕ್ರಿಸ್ತನ ಬಗ್ಗೆ ನಾವು ಹೇಳ್ಕೊಡ್ತಾ ಇಲ್ಲ ಎಂಬುದಾಗಿ ದೇವರಾತ್ಮನು ಇಂದು ದಿನ ಸಭೆಗೆ ಹೇಳುವುದನ್ನು ಕಿವಿಯೋನು ಕೇಳಲಿ. ಯಾಕೆಂದರೆ ಸಭೆಯ ಜನ ನೀವು, ನೀವೇ ಲೋಕದ ಜನರಿಗೆ ನಿಮ್ಮ ಸೃಷ್ಟಿಕರ್ತನ ಬಗ್ಗೆ ನೀವೇ ಹೇಳಬೇಕು. ಆವಾಗ ನೀವು ಲೋಕಕ್ಕೆ ಬೆಳಕಾಗ್ತೀರ. ನೀವು ಹೇಳಿಕೊಡದೆ ಹೋದರೆ ನೀವೇ ಲೋಕಕ್ಕೆ ಕತ್ತಲಾಗ್ತೀರಾ ಎಂಬುದಾಗಿ ದೇವರಾತ್ಮನು ಈ ದಿನ ನಿಮ್ಮನ್ನು ಎಚ್ಚರಪಡಿಸ್ತಿದ್ದಾನೆ. ನೀವು ಎಚ್ಚೆತ್ತುಕೊಂಡು ದೇವರ ಜನರು, ದೇವರ ಮಕ್ಕಳು ನೀವು ಆಗಿರುವುದಾದರೆ ನೀವು ನಿಮ್ಮ ದೇವರ ಬಗ್ಗೆ ನೀವು ಸುವಾರ್ತೆಯನ್ನು ಸಾರಲೇಬೇಕು. ಸಭೆ ಆದ ನೀವೇ, ದೇವರ ಬೆಳಕಾದ ನೀವೇ ಲೋಕಕ್ಕೆ ನಿಮ್ಮ ಬೆಳಕನ್ನು, ದೇವರ ಬಗ್ಗೆ ಹೇಳುವುದರ ಮುಖಾಂತರವಾಗಿ ನೀವು ಲೋಕಕ್ಕೆ ಬೆಳಕನ್ನು ಕೊಡಲು ಸಾಧ್ಯವಾಗುತ್ತೆ. ಈ ಮಾರ್ಗವನ್ನು ದೇವರು ಈ ದಿನ ನಿಮಗೆ ತೆರೆದಿದ್ದಾನೆ. ನೀವು ಇದರಲ್ಲಿ ನಡೆಯಿದ್ರೆ ದೇವರು ನಿಮ್ಮನ್ನು ತನ್ನ ದೀಪವಾಗಿ ಮಾಡಿಕೊಳ್ಳುವವನಾಗಿದ್ದಾನೆ. ನಿಮಗೆ ದೇವರು ನಿಮ್ಮ ಸಂಗಡ ಆತನು ತನ್ನ ಒಡಂಬಡಿಕೆಯನ್ನು ಮಾಡಿಕೊಳ್ಳುವವನಾಗಿದ್ದಾನೆ. ದೇವರು ನಿಮಗೆ ತನ್ನ ಆಶೀರ್ವಾದಗಳನ್ನು ಕೊಡುವವನಾಗಿದ್ದಾನೆ. ಅದು ಲೋಕದ ರೀತಿಯಲ್ಲಾದ ಆಶೀರ್ವಾದ ಅಲ್ಲ. ಲೋಕದ ಜನರೇ ಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಾಗ ನಾವು ಲೋಕದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದು ಯಾವ ಮಹಾ ದೊಡ್ಡ ಲೆಕ್ಕ? ಅದು ನಮಗೆ ಚಿಕ್ಕ ಲೆಕ್ಕ. ಅದು ಲೋಕದ ಜನರೇ ದುಡಿದು ಎಲ್ಲ ಸಂಪಾದನೆ ಮಾಡಿಕೊಂಡಿರುವಾಗ ನಾವು ಕೂಡ ಚೆನ್ನಾಗಿ ದುಡಿದು ದೇವರಲ್ಲಿ ನಂಬಿಕೆಯಿಂದ
ನಡೆಯುವುದಾದರೆ ನಾವು ಕೂಡ ಲೋಕದ ಆಶೀರ್ವಾದವನ್ನು ಹೊಂದಿಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ದೇವ ಸಭೆಯಾದ ದೇವ ಜನರು ಮುಖ್ಯವಾಗಿ ನಾವು ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ. ಆದ್ದರಿಂದ ದೇವರಾತ್ಮನು ಈ ದಿನ ನಮ್ಮನ್ನು ಕೇಳುವಂಥದ್ದು, ನೀವು ಪರಲೋಕದ ಆಶೀರ್ವಾದಗಳನ್ನು ಕೇಳಿಕೊಳ್ಳಿ, ನಾನು ನಿಮಗೆ ಪರಲೋಕದ ಆಶೀರ್ವಾದಗಳನ್ನು ಕೊಡುತ್ತೇನೆ, ಪರಲೋಕದಿಂದ ನಿಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ನಾನು ನಿಮಗೆ ತೀರಿಸುತ್ತೇನೆ, ಯಾಕೆಂದರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ದುಡಿಯಿರಿ, ಆಗ ಇವುಗಳ ಸಂಗಡ ನಿಮಗೇನು ಬೇಕು ಎಲ್ಲವನ್ನು ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದೊಂದು ಕೊರತೆಗಳನ್ನು ಆತನು ನೀಗಿಸುವವನಾಗಿದ್ದಾನೆ. ನೀವು ಲೋಕದ ಅವಶ್ಯಕತೆಗಳನ್ನು ಕೇಳಿಕೊಳ್ಳುವುದಾದರೆ ನಿಮಗೆ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಗಳನ್ನು ದೇವರು ನೀಗಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಸಭೆಯ ಜನರು ನೀವು ಎಚ್ಚೆತ್ತವಾಗಿರಿ, ನೀವು ಯಾವ ಆಶೀರ್ವಾದವನ್ನು ಕೇಳ್ಕೊಳ್ತಾ ಇದ್ದೀರಾ ಲೋಕದ ಜನರ ಹಾಗೆ ನೀವು ನಡೆಯಬಿಡಿರಿ, ಲೋಕದ ಜನರ ಹಾಗೆ ನೀವು ಜೀವಿಸಬಿಡಿರಿ. ನೀವು ನಿಮ್ಮ ದೇವರಾದ ಕರ್ತನಾಗಿ ವಿಧೇಯರಾಗಿ ಪರಿಶುದ್ಧರಿಂದ ಪರಿಶುದ್ಧತೆ ಕಡೆಗೆ ನೀತಿಯಿಂದ ನೀತಿ ಕಡೆಗೆ ನೀವು ಹೆಚ್ಚಾಗಿ ಪರಲೋಕದ ಕಡೆಗೆ ನೀವು ನಡೆಯಿರಿ ಎಂಬುದಾಗಿ ದೇವರಾತ್ಮನು ಈ ದಿನ ಸಭೆಗೆ ಆತನು ಮಾತನಾಡುವವನಾಗಿದ್ದಾನೆ. ನಾವು ಮತ್ತಾಯದಲ್ಲಿ ನೋಡಿಕೊಂಡಂತೆ ಈ 10 ಮಂದಿ ಕನ್ಯರು ಲೋಕದ ಜೀವಿಸುವಂಥ ದೇವ ಜನರಾದ ನಾನು ಮತ್ತು ನೀವೇ ಆಗಿದ್ದೇವೆ. ನಮ್ಮ ಬಳಿಯಲ್ಲಿ ಮೊಟ್ಟ ಮೊದಲನೆಯದಾಗಿ ಏನಿರಬೇಕು, ದೇವರ ಸಭೆಯಾದ ನಮ್ಮ ಬಳಿಯಲ್ಲಿ ದೇವರ ಆರತಿ, ದೇವರ ದೇವರ ದೀಪ ಇದು ನಮ್ಮ ಬಳಿಯಲ್ಲಿ ಇರಬೇಕು. ನಾವು ದೇವರ ದೀಪ ನಮ್ಮಲ್ಲಿ ಇರುವುದಾದರೆ ನಮ್ಮ ಮಧ್ಯದಲ್ಲಿ ದೇವರು ಸಂಚರಿಸುವವನಾಗಿದ್ದಾನೆ. ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವವರಾಗಿರಬೇಕು. ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ದೇವರು ನಮ್ಮನ್ನು ತನ್ನ ಆಳೆಯವನ್ನಾಗಿ ಮಾಡಿಕೊಂಡಿರುವುದರಿಂದ ದೇವರು ನಮ್ಮ ಆತ್ಮದೊಂದಿಗೆ ದೇವರು ತನ್ನ ದೀಪವನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ದೇವರು ತನ್ನ ಪರಿಶುದ್ಧ ಆತ್ಮನನ್ನು ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿ ವಾಸ ಮಾಡಲು ಆತನು ನೀಡಿದವನಾಗಿದ್ದಾನೆ. ಆ 7 ಸಭೆಗಳು ಆದ ನಾವೇ ದೇವರ ಸಭೆಯಾಗಿ ಎಂಥ ಕಾಲದಲ್ಲಿ ನಾವೇ ನಿಂತಿದ್ದೇವೆ, ದೇವರ ಸಭೆಯಾಗಿ ನಾವು ದೇವರ ಪರಲೋಕ ರಾಜ್ಯವನ್ನು ಸೇರಬೇಕೆಂಬುದಾಗಿ ದೇವರು ಈ 10 ಮಂದಿ ಕನ್ಯರ ಕುರಿತಾಗಿ ಆತನು ಈ ದಿನ ನಮ್ಮ ಸಂಗಡ ಮಾತನಾಡಿದ್ದಾನೆ. ಬುದ್ಧಿ ಇಲ್ಲದವರು ಹತ್ರ ಕೂಡ ಈ ದೀಪ ಇದೆ, ಬುದ್ಧಿ ಇಲ್ಲದವರ ಹತ್ರನೂ ಕೂಡ ದೀಪವಿದೆ. ಆದರೆ ಬುದ್ಧಿ ಇಲ್ಲದೇ ಇರುವವರು ಅವರು ತಮ್ಮ ದೀಪವನ್ನು ಮಂಚದ ಕೆಳಗು ಮಾಡಿಕೆಯಲ್ಲೂ ಇಟ್ಟು ಅದನ್ನು ನಂದಿಸಿಬಿಡುತ್ತಾರೆ. ಆದರೆ ಬುದ್ಧಿವಂತರು ತಮ್ಮ ದೀಪವನ್ನು ದೀಪ ಸ್ತಂಭದ ಮೇಲೆ ಇಟ್ಟು ಮನೆಯೊಳಗೆ ಬರುವವರೆಲ್ಲರಿಗೆ ಬೆಳಕನ್ನು ನೀಡುವಂಥವರಾಗಿದ್ದಾರೆ. ಬುದ್ಧಿವಂತ ಕನ್ಯಕಯರಾಗಿ ನಾವು ನಡೀತಿದ್ದೇವ, ಲೋಕದ ಜನರಿಗೆ ನಾವು ಬೆಳಕಾಗಿ ನಡೀತಾ ಜೀವಿಸ್ತಿದ್ದೀವ. ನಮ್ಮನ್ನು ನಾವು ಈ ದಿನ ದೇವರ ಬಳಿಯಲ್ಲಿ ಸಮರ್ಪಿಸಿಕೊಡೋಣ. ನಮ್ಮ ದೀಪ ಸ್ತಂಭದ ಮೇಲೆ ಇದೆಯಾ, ಅಥವಾ ಮಡಿಕೆಯ ಒಳಗಡೆ ಇದೆಯಾ, ಅಥವಾ ಮಂಚದ ಕೆಳಗಡೆ ಇದೆಯಾ, ನಮ್ಮನ್ನು ನಾವು ಈ ದಿನ ಪರಿಶೀಲಿಸಿಕೊಳ್ಳೋಣ. ನಮ್ಮ ದೀಪ ಸ್ತಂಭದ ಮೇಲೆ ಇರಬೇಕು, ಆಗ ನಮ್ಮಿಂದ ಅನೇಕ ರಕ್ಷಣೆ ಬರುವ ಹಾಗೆ ದೇವರು ದೊಡ್ಡ ಅದ್ಭುತ ಕಾರ್ಯವನ್ನು ನನ್ನಿಂದ ನಿಮ್ಮಿಂದ ಎಲ್ಲರಿಂದಲೂ ದೇವರು ಈ ದಿನ ಮಾಡಲು ಶಕ್ತನಾಗಿದ್ದಾನೆ. ನಮ್ಮನ್ನು ನಾವೆಲ್ಲ ರೂಪಿಸಿಕೊಡೋಣ. ನಾವೆಲ್ಲ ರೂಪಿಸಿಕೊಟ್ಟು ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಆಮೇನ್. ಸರ್ವಶಕ್ತನಾದ ದೇವರೇ, ವಿಶ್ವದ ಒಡೆಯನೇ, ಅಪ್ಪ, ನಿಮಗೆ ಮಹಿಮೆಯನ್ನು ಸಲ್ಲಿಸುವುದಕ್ಕಾಗಿ ಮನುಷ್ಯರಾದ ನಮ್ಮನ್ನು ನೀನು ನಿನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ದೇವರೇ ಅಪ್ಪ, ನಿನ್ನಿಂದ ಸೃಷ್ಟಿಸಲ್ಪಟ್ಟವರಾದ ನಾವು, ನಿನ್ನ ಸೃಷ್ಟಿಗಳಾದ ನಾವು ನಿನ್ನ ಪರಲೋಕದ ಆಶೀರ್ವಾದಗಳನ್ನು ಹೊಂದುವುದಕ್ಕಾಗಿ ದುಡಿಯಬೇಕೆಂಬುದಾಗಿ ನಮ್ಮನ್ನು ಲೋಕದಿಂದ ನೀನು ಬೇರ್ಪಾಡು ಮಾಡಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವರೇ ನಮ್ಮನ್ನು ನಿನ್ನ ಆಳೆಯವನ್ನಾಗಿ ಮಾಡಿಕೊಂಡು, ದೇವರೇ ಸಭೆಯನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಕ್ಕಾಗಿ ಸೂತ್ರ, ನೀ ನಮ್ಮಲ್ಲಿ ವಾಸ ಮಾಡುತ್ತಿರುವುದಕ್ಕಾಗಿ ಸೂತ್ರ, ನಮ್ಮನ್ನು ನೀನು ಲೋಕಕ್ಕೆ ಬೆಳಕಾಗಿ ಮಾಡಿದ್ದಕ್ಕಾಗಿ ಸೂತ್ರ. ನಮ್ಮ ಬೆಳಕು ದೇವರೇ ಅನೇಕರ ಬೆಳಕಾಗಿದ್ದಂಥ ನಾವು, ನಮ್ಮ ಬೆಳಕು ಮಂಚದ ಮೇಲೂ ಮಡಿಕೆಯಲ್ಲೂ ದೇವರೇ ನಾವು ಬಚ್ಚಿಟ್ಟಿದ್ದೇವೆ. ನಾವು ಅನೇಕರಿಗೆ ದೇವರ ಸುವಾರ್ತೆನ ಸಾರದೆ ಹೇಳದೆ ನಾವಿದ್ದೇವೆ. ದೇವರೇ ನಮ್ಮೆಲ್ಲ ರೀತಿಯ
ತಪ್ಪುಗಳನ್ನು ಕ್ಷಮಿಸು. ದೇವರೇ, ನಮ್ಮೆಲ್ಲ ತಪ್ಪುಗಳನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧ ಮಾಡು ಕರ್ತನೇ. ಸೂತ್ರ ಅಪ್ಪ, ನಾವು ಲೋಕಕ್ಕೆ ಬೆಳಕನ್ನು ಕೊಡುವಂಥ ದೀಪವಾಗಿರುವಂತೆ ನಮ್ಮನ್ನು ನೀನು ಆಶೀರ್ವದಿಸು, ನಮ್ಮನ್ನು ನಡೆಸು. ಲೋಕದ ಜನರು ನಮ್ಮ ಬೆಳಕನ್ನು ನೋಡಿ ನಮ್ಮ ಕಡೆಗೆ, ನಿನ್ನ ಕಡೆಗೆ ಬರುವಂತೆ ಆಶೀರ್ವದಿಸಿ ನಡೆಸು. ಸಭೆಯ ಕಡೆಗೆ ಬರುವಂತೆ ಆಶೀರ್ವದಿಸಿ ನಡೆಸು. ದೇವರೇ, ನಿನ್ನ ಪರಲೋಕ ರಾಜ್ಯವನ್ನು ಪ್ರವೇಶ ಮಾಡುವಂತೆ ಪ್ರತಿಯೊಂದೊಂದು ದೀಪಗಳನ್ನಾಗಿ ನಿನ್ನ ವಿಶ್ವಾಸಿಗಳನ್ನು ಉಪಯೋಗಿಸು, ನಡೆಸು. ಎಲ್ಲರಲ್ಲೂ ದೇವರೇ, ನಿನ್ನ ಪರಿಶುದ್ಧ ಆತ್ಮನನ್ನು ನೀನು ಇಟ್ಟಿರುವುದಕ್ಕಾಗಿ ಸೋದ್ರ. ಆ ಪರಿಶುದ್ಧಾತ್ಮನ ಇನ್ನೂ ಹೆಚ್ಚಾಗಿ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ನಾಮದ ಮಹಿಮೆಗಾಗಿ ಲೋಕದಲ್ಲಿ ಪ್ರಜ್ವಲಿಸುವ ಅಗ್ನಿ ಜ್ವಾಲೆಗಳನ್ನಾಗಿ ನೀನು ಉಪಯೋಗಿಸಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಅಪ್ಪ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಉಂಟಾಗಲಿ. ಅಪ್ಪ, ಈ ದೀಪವು ದೇವರ ಮಂದಿರದಲ್ಲಿ ಯಾವಾಗಲೂ ಇರುವಂತೆ, ದೇವರೇ ನಿನ್ನ ಮಂದಿರದಲ್ಲಿ ನಾವು ಯಾವಾಗಲೂ ವಾಸ ಮಾಡುವಂತೆ ಆಶೀರ್ವದಿಸಿ ನಡೆಸು. ಅಪ್ಪ ದೇವರೇ, ನಿನ್ನ ಮಂದಿರದಲ್ಲಿ ನಾವು ಯಾವಾಗಲೂ ಬೆಳಕಾಗಿ ಇರುವಂತೆ, ಜೀವಿಸುವಂತೆ, ನಡೆಯುವಂತೆ ನಮ್ಮನ್ನು ನೀನು ಆಶೀರ್ವದಿಸು ನಡೆಸು. ದೇವರೇ, ದೇವರ ಪರಲೋಕದ ರಾಜ್ಯದ ಕುರಿತಾಗಿ ನಮಗೆ ಮಾತನಾಡಿದ್ದಕ್ಕಾಗಿ ಸೋದ್ರ. ದೇವರೇ, ದೀಪದ ಕುರಿತಾಗಿ ನೀನು ಮಾತನಾಡಿದ್ದಕ್ಕಾಗಿ ಸೋತ್ರ. ಅನೇಕ ಮರ್ಮಗಳನ್ನು ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸೋತ್ರ. ಅನೇಕ ರಹಸ್ಯವಾದ ವಿಷಯಗಳನ್ನು ನೀನು ಸಭೆಗೆ ಮಾತನಾಡಿದ್ದಕ್ಕಾಗಿ ನಾವು ವಂದನೆಯನ್ನು ಸಮರ್ಪಿಸುತ್ತೇವೆ. ಅನೇಕ ಕಾರ್ಯಗಳನ್ನು ಇದುವರೆಗೂ ತಿಳಿಯಲಾರದಂಥ, ಕೇಳಲಾರದಂಥ ಮಾತುಗಳನ್ನು ನೀನು ನಿನ್ನ ಸಭೆಗೆ ಮಾತನಾಡಿದ್ದಕ್ಕಾಗಿ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ದೇವರಾತ್ಮನೇ, ನಿಮಗೆ ಸೋತ್ರ. ಇನ್ನೂ ಹೆಚ್ಚಾಗಿ ನಿನ್ನ ಆತ್ಮೀಕವಾದಂಥ ವಾಕ್ಯಗಳ ಮುಖಾಂತರವಾಗಿ ಪರಲೋಕದ ಮರ್ಮಗಳನ್ನು, ರಹಸ್ಯಗಳನ್ನು ನೀನು ಸಭೆಗೆ ಪ್ರಕಟಪಡಿಸು. ಸಭೆ ಯಾವ ವಿಷಯದಲ್ಲಿ ಹಿಂಜರಿದು ಹೋಗಿದೆಯೋ ಆ ಎಲ್ಲ ವಿಷಯದಲ್ಲಿ ಸಭೆಯ ಜನರಾದ ನಾವೆಲ್ಲರೂ ಸರಿಪಡಿಸಿಕೊಂಡು, ಅಪ್ಪ ನೀನು ಯಾವ ಕ್ಷಣದಲ್ಲಾದರೂ ಬರುವಾಗ, ನಿನ್ನ ಬರೋಣ ಯಾವ ಕ್ಷಣದಲ್ಲಿ ನಮಗೆ ಗೊತ್ತಿಲ್ಲವಾದ ಕಾರಣ ಎಲ್ಲ ಸಮಯದಲ್ಲೂ ನಾವು ಎಚ್ಚರವಾಗಿದ್ದು ನಿನ್ನ ಬರೋಣಕ್ಕಾಗಿ ಸಿದ್ಧರಾಗಿರುವಂತೆ ಆಶೀರ್ವದಿಸು. ನೀವು ನೆನೆ ಸದ್ಯ ಘಳಿಗೆಯಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಿದ ಹಾಗೆ, ದೇವರೇ ನೀವು ಯಾವ ಘಳಿಗೆಯಲ್ಲಿ ಬಂದರೂ ಕೂಡ ಎಲ್ಲ ಸಮಯದಲ್ಲೂ ದೇವರೇ, ನಮ್ಮ ಮೊದಲಗಿತ್ತಿಯರಾದ ನಾವು ಯಾವಾಗಲೂ ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗಿರುವಂಥ ಮೊದಲಗಿತ್ತಿಯರನ್ನಾಗಿ ಸಭೆಯಾದ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿ ನಡೆಸುವಪ್ಪ. ನಿನ್ನ ಬರೋಣ ಅತಿಶೀಘ್ರವಾಗಿರುವುದಕ್ಕಾಗಿ ಸೂತ್ರ. ಸಭೆಯು ಮೊದಲಗಿತ್ತಿಯು ಕರ್ತನಾದೇಶವೇ ಭಾ ಎಂದು ಕರೆಯಲಿ ಎಂಬುದಾಗಿ ನೀನು ಹೇಳಲ್ಪಟ್ಟಿರುವ ವಾಕ್ಯದ ಮೇರೆಗೆ ಸಭೆಯಾದ ನಾವೆಲ್ಲರೂ ನಿಮ್ಮನ್ನು ಕರೆತಿದ್ದೇವೆ. ಯೇಸುವೆ, ನೀನು ಬೇಗ ಬಾ, ಸಭೆಯಾದ ನಮ್ಮನ್ನು ಕರೆದುಕೊಂಡು ಹೋಗು. ನೀವಿರುವಲೇ ನಾವಿರುವಂತೆ ಆಶೀರ್ವದಿಸು. ಯಾವಾಗಲೂ ನಿನ್ನ ಪರಲೋಕದ ಆಶೀರ್ವಾದಗಳನ್ನೇ ಕೇಳಿಕೊಂಡುಳುತ್ತಾ ಅದನ್ನೇ ನಾವು ಬಯಸುವರಾಗಿ ನಿನ್ನ ಪರಲೋಕ ರಾಜ್ಯವನ್ನೇ ಪ್ರವೇಶಿಸುವಂತೆ ನಮ್ಮೆಲ್ಲರನ್ನ ಸಭೆಯಾಗಿ ನೀನು ಎಲ್ಲರನ್ನು ಆಶೀರ್ವದಿಸಿ ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುವೆ ತಂದೆ ಆದ ದೇವರೇ, ಆಮೇನ್. ನಮ್ಮ ತಂದೆ ಆ ದೇವರ ಪ್ರತಿಯೊಂದು ಕರ್ತನಾದ ಯೇಸುಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಧೈಕ್ಯತೆಯಿಂದ ಎಂದಿಗೂ ಸದಾಕಳು ನಮ್ಮೆಲ್ಲರ ಸಂಗಡವೂ ಇರಲಿ, ಆಮೇನ್.